Hey guys, welcome back to the another episode of GTA 5. Michael ಏನು ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಈ ರೇಂಜ್ಗೆ ರೆಡಿ ಆಗಿದೆ ಅಂತ ನೀವು ತಿಳ್ಕೊಳ್ಬೇಡಿ. ಯಾಕೆಂದರೆ ಇವತ್ತು ನಮ್ಮ ಲೆಸ್ಟರ್ ಹತ್ರ ಹೋಗ್ತಾನೆ. ಅದಕ್ಕೆ ಲೆಸ್ಟರ್ ಹತ್ರ ಹೋಗೋವಾಗ ಯಾವತ್ತು ಈ ರೀತಿ ಇರ್ತಾನೆ ಮೈಕಲ್, ಸ್ವಲ್ಪ ನಮಗೆ ಸ್ಟ್ಯಾಂಡರ್ಡ್ ಆಗಿರಬೇಕಲ್ವ. ಹಾಗೆ ಲೆಸ್ಟರ್ ಸ್ವಲ್ಪ ಹೇಗೋ ದೊಡ್ಡ ಹ್ಯಾಕರ್ ಅಲ್ವಾ. ನಾವು ಹೇಗೋ ಯಾರ್ದು ಇಲ್ಲಿ ಸೌಂಡ್ ಬರ್ತಾ ಉಂಟು ಯಾರ್ದಂತ ಗೊತ್ತಿಲ್ಲ. ಮಾತ್ರ ಜಸ್ಟ್ ನೋಡ ಗೈಸ್, ಒಂದ್ಸರಿ ನೋಡು ಯಾರ್ದು ಸೌಂಡ್ ಬರ್ತಾ ಇದೆ. ಯಾರ್ದಿದು? ಓ ಮೈ ಗಾಡ್ ಜೆಸ್ಸಿ, ಏನಿದು ನಿನ್ನ ಅವಸ್ಥೆ ಗೈಸ್? ನೋಡ್ತಾ ಇದ್ದೀರ ಜೆಸ್ಸಿ ಅವಸ್ಥೆ ನೋಡಿ. ನಿಂತ್ಕೊಳ್ಳಿಗೆ ಆಗ್ತಾ ಇಲ್ಲ ಅವಳಿಗೆ, ಕುಡ್ದು ಬಿದ್ದಾಗೆ ಆಗಿದೆ. ಇಲ್ಲು ವಾಂತಿ ಮಾಡಿದ್ರು, ಯಾರಿಗೆ ಗೊತ್ತಿಲ್ಲ ನೀನು ಕುಡ್ದಿರುವುದು ಟೈಟಾಗಿ. ಎಂಥ ಅವಸ್ಥೆ ಜೆಸ್ಸಿ, ಹೀಗೆ ಇರು. ನಾನು ಇವಳಿಗೆ ಫೋನ್ ಮಾಡ್ತೇನೆ ಅಮ್ಮಂಡೆಗೆ, ಇಮಿಡಿಯೇಟಾಗಿ ಅವಳು ಬರ್ತಾಳೆ. ನನಗೆ ಅರ್ಜೆಂಟಾಗಿ ಒಂದು ಮಿಷನ್ಸ್ ಇದೆ. ಓಕೆ, ನಾನೀಗ ಹೋಗಿ ಅಮ್ಮನನ್ನು ಕರ್ಕೊಂಡು ಬರ್ತೇನೆ. ಇವಳ ಅವಸ್ಥೆ ನೋಡಿ ಗೈಸ್, ಯಾವ ರೇಂಜಲ್ಲಿದೆ ಅಂದರೆ ಅವಳು ಇದು ಟಗ್ಗನ್ನು ಹಿಡ್ಕೊಂಡಿದ್ದಾಳೆ, ಹೀಗೆ ಗಟ್ಟಿ ಹಿಡ್ಕೊಂಡಿದ್ದಾಳೆ. ಓ ಮೈ ಗಾಡ್, ನಾವು ಇಮಿಡಿಯೇಟ್ ಒಂದು ಫೋನ್ ಮಾಡು ಯಾರಿಗೆ ಅಮ್ಮಂಡನಿಗೆ. ಅಮ್ಮಂಡೆ ಎಲ್ಲಿದ್ದಾಳೆ ತಿಳ್ಕೊಳ? ಅವಳು ಶಾಪಿಂಗ್ಗೆ ಎಲ್ಲೋ ಹೋಗಿದ್ದಾಳೆ, ಬಂದಿದ್ದಾಳೆ ಇಲ್ಲಿ ಗೊತ್ತಿಲ್ಲ. ನಾವು ಈಗಷ್ಟು ಹೆಣ್ಕೊಳಗೆ ಹೋಗಲಿಲ್ಲ ಅಲ್ಲ. ಜಸ್ಟ್ ನೋಡು. ಓಕೆ ಗೈಸ್, ಅಮ್ಮಂಡೆ ಇಲ್ಲೇ ಕೆಳಗಿದ್ದಾರಂತೆ. ನಾವು ಹೋಗುವ, ಕೆಳಗೆ ಹೋಗುವ, ಅಲ್ಲಿ ಇರಬೇಕು. ಎಲ್ಲೇ ಸೋಫಾದಲ್ಲಿ ಅಥವಾ ಎಲ್ಲೇ ಕೂತ್ಕೊಂಡಿರ್ಬೋದು. ಓಕೆ ಗೈಸ್, ಎಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಕೂತ್ಕೊಂಡಿದ್ದಾಳೆ. ಆಲ್ರೆಡಿ ಬಂದಿದ್ದಾಳೆ, ಶಾಪಿಂಗ್ ಇದೆಲ್ಲ ಉಂಟು, ತಂದು ರಾಶಿ ಹಾಕಿದ್ದು. ಓ ಮೈ ಗಾಡ್, ಅವನು ಎಷ್ಟೊಂದು ಶಾಪಿಂಗ್, ಅಮ್ಮಂಡೆ ಎಷ್ಟು ಶಾಪಿಂಗ್ ಮಾಡ್ತಾನಂದ್ರೆ ದೇವರಿಗೆ ಗೊತ್ತು. ಓಕೆ, ನಾವು ಈ ಸೈಡಿಂದ ಹೋಗುವ, ನಮಗೆ ಸ್ವಲ್ಪ ಅರ್ಜೆಂಟ್ ಇದೆ. ಓಕೆ ಗೈಸ್, ನಾವೀಗ ಬಂದು ಈ ಕಾರ್ ಯಾರ್ದು ಅಂತ ಮಾತ್ರ ನೀವು ಕೇಳಬೇಡಿ. ಯಾಕೆಂದರೆ ನಾನು ನಿನ್ನೆ ಅರ್ಜೆಂಟ್ ನೈಟ್ ಬರುವಾಗ ನನ್ನ ಕಾರ್ ಇಲ್ಲ ಅಂತ ನಾನು ನಿನ್ನೆ ಹೇಳಿದ್ದೇನಲ್ವಾ ಲಾಸ್ಟ್ ಎಪಿಸೋಡಲ್ಲಿ. ನೋಡ್ತಾ ಇದ್ರೆ ಇಲ್ಲಿ ಕಾರ್ ಇರಲಿಲ್ಲ. ಓಕೆ, ಯಾರು ಕಾರ್ ತಗೊಂಡೋದ್ರು ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ಈ ಮನೆಯಲ್ಲಿ ಜಿಮ್ಮಿ ಎಲ್ಲಿಯೂ ತಗೊಂಡೋಗಿದ್ದ ಆಮೇಲೆ ತಂದು ಇಟ್ಟಿದ್ದಾನೆ ನೋಡಿ ಅಲ್ಲಿ ಉಂಟು ಕಾರ್. ಈಗ ನೈಟ್ ನಿನ್ನೆ ಬರಲಿಕ್ಕೆ ಮತ್ತು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ, ಇಂತ ಇನ್ನೆಂಥ ಮಾಡೋದು. ಅವನ ಕಾರ್ ತೊಗೊಂಡು ಬಂದಿದ್ದೇನೆ ಸದ್ಯಕ್ಕೆ, ಇನ್ನು ಅವನು ರಿಟರ್ನ್ ಕೊಡಬೇಕಷ್ಟೇ ತೊಗೊಂಡೋಗಿ. ಎಂಥ ಮಾಡೋದು ಈ ಇಂಥ ಮಕ್ಕಳೆಲ್ಲ ಇದ್ದರೆ ಎಂಥ ಮಾಡೋದು ಗೈಸ್, ನೀವು ಹೇಳಿ. ಓಕೆ, ನಾವೀಗ ಸೀದಾ ಹೋಗು ಅಲ್ಲಿಗೆ. ನಾನು ಇಲ್ಲಿ ಓಕೆ, ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನನಗೆ ರೀಸೆಂಟ್ ಡೇಸಿಂದ ಒಳ್ಳೆ ಸಪೋರ್ಟ್ ಸಿಗ್ತಾ ಉಂಟು, ಹಾಗೆ ಇನ್ನಷ್ಟು ವೀಡಿಯೋಗಳನ್ನು ಮಾಡಲಿಕ್ಕೆ ನನಗೆ ಮೋಟಿವೇಶನ್ ಸಿಗ್ತಾ ಇದ್ದಾಗೆ ಉಂಟು. ಓಕೆ, ನೋಡ ಮುಂದೆ ಏನಾಗುತ್ತೆ ಅಂತೇಳಿ. ನಾವೀಗ ಲೆಸ್ಟರ್ ಮನೆಗೆ ಹೋಗ್ತೇನೆ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಒಳ್ಳೆ ಒಳ್ಳೆ ಎಪಿಸೋಡ್ ಖಂಡಿತ ಕೊಡ್ತೇನೆ. ಹಾಗೆ ನಿಮಗೆ ಯಾವ ರೀತಿ ಗೇಮ್ ಪ್ಲೇಸ್ ಬೇಕು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಅಂದರೆ ನಮಗೆ ಕರೆಕ್ಟ್ ಅರ್ಥ ಆಗುತ್ತೆ ಯಾವ ರೀತಿ ಸ್ಟೋರಿ ಬೇಕು, ಯಾವ ರೀತಿ ಗೇಮ್ ಬೇಕು, ಈ ನಿಮಗೆ ಏನು ಬೇಕೋ ಅದನ್ನು ಖಂಡಿತ ಕೊಡ್ತೇನೆ ನಾನು. ಓಕೆ, ನಾವೀಗ ಲೆಸ್ಟರ್ ಹತ್ರ ಹೋಗುವ. ಓಕೆ, ಲೆಸ್ಟರ್ ಎಲ್ಲಿದ್ದಾನಂತೆ? ಅವನ ಮನೆ ಹತ್ರ ಇರ್ತಾನೆ ಅವನು. ಆ್ಯಕ್ಚುಲಿ ಬೆಳಿಗ್ಗೆ ಬರಬೇಕು ಅಂತ ಹೇಳಿದ್ದಾನೆ, ಬಟ್ ಸ್ವಲ್ಪ ಲೇಟ್ ಆಯಿತು ಇವತ್ತು. ನೋಡ್ತಾ ಇದ್ದೀರಾ ಸ್ವಲ್ಪ ಲೇಟ್ ಆಗಿದೆ, ಆದರೆ ತುಂಬ ಟ್ರಾಫಿಕ್ ಇದೆ. ಮಾತ್ರ ಗೈಸ್ ನೋಡ್ತಾ ಇದ್ದಾರೆ ತುಂಬ ಟ್ರಾಫಿಕ್ ಇದೆ. ಮೊನ್ನೆ ಲಾಸ್ಟ್ ಎಪಿಸೋಡಲ್ಲಿ ನೀವು ನೋಡಿದ್ದೀರಾ ಲಾಕ್ಡೌನ್ ಏನು ಹೇಳಿದ್ದೆ ನಾನು, ಹಾಫ್ ಲಾಕ್ಡೌನ್ ಏನು ಮಾಡ್ತಾರೆ ಮಾಡಿದ್ರು ಅಂತ ಹೇಳಿದ್ದೆ. ಬಟ್ ಈಗ ನೋಡ್ತಾ ಇದ್ದೀರಾ ಫುಲ್ ಟ್ರಾಫಿಕ್ ಉಂಟು. ಇಷ್ಟು ಟ್ರಾಫಿಕ್ ಇದ್ದರೆ ನಮಗೆ ಸ್ವಲ್ಪ ಮಿಷನ್ಸ್ ಎಲ್ಲ ಲೇಟ್ ಆಗುತ್ತೆ, ಆಮೇಲೆ ಟ್ರಾವೆಲ್ ಮಾಡಲಿಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ನಿಮಗೆ ನಿಮ್ಗೆ ಗೊತ್ತಾಗಿರ್ಬೋದು ಲಾಸ್ ಆ್ಯಂಟೋಸ್ ಅಂದರೆ ಸಣ್ಣ ಸಿಟಿ ಏನಲ್ಲ, ತುಂಬ ದೊಡ್ಡ ಸಿಟಿ ಅದು. ನಮಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಲಿ ಟ್ರಾಫಿಕ್ ಇದ್ದರೆ ಮಿನಿಮಮ್ 1 ಅವರು ಜಾಸ್ತಿಯೇ ಬೇಕು ಒಂದು ಕಡೆಯಿಂದ ಒಂದು ಕಡೆ ಹೋಗಲಿ ಅಂತ. ನೋಡ್ತಾ ಇದ್ದೀರಾ ಗೈಸ್ ಯಾವ ರೀತಿ ಉಂಟು. ಸಾರಿ ಸಾರಿ ಸಾರಿ, ನಾನು ಸ್ವಲ್ಪ ಅರ್ಜೆಂಟಲ್ಲಿದ್ದೇನೆ. ಓಕೆ, ನೋಡ್ತಾ ಇದ್ದೀರಾ ಯಾವ ರೇಂಜಲ್ಲಿ ಉಂಟು ಅಂದರೆ ನೋಡಿ ಅಲ್ಲೆಲ್ಲ ನಿಂತ್ಕೊಂಡಿದೆ ಗಾಡಿಯೆಲ್ಲ. ಯಾಕೆ ಮೇ ಬಿ ನನ್ನ ಪ್ರಕಾರ ಲಾಕ್ಡೌನ್ ಅಂತ ತೆಗೆದ್ರೆ ಏನೋ ಗೊತ್ತಿಲ್ಲಪ್ಪ, ಕೋವಿಡ್ ಎಲ್ಲ ಮುಗ್ದಿರ್ಬೋದೇನು, ಇಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಜಾಸ್ತಿ ಇದೆ ಅಲ್ವಾ, ಆದ್ರಿಂದ ಇರ್ಬೋದೇನೋ ಗೊತ್ತಿಲ್ಲ. ಈ ಕಡೆ ಮಾತ್ರ ಮನೆ ಎಲ್ಲ ತುಂಬ ಚಂದ ಅಂತ ಅಂತಲ್ಲ ಗಾಯಸ್, ನೀವು ನೋಡ್ತಾ ಇದ್ರೆ ತುಂಬ ಒಂದೇ ರೇಂಜಲ್ಲಿ ಉಂಟು. ನಮಗೆ ಇಲ್ಲಿ ಏನಾದರೂ ಒಂದು ಮನೆ ತೆಗಿಬೇಕು. ನಮಗೆ ಸಿಟಿಯಲ್ಲಿ ಎಲ್ಲ ಕಡೆಯಿಂದ ಮನೆ ಬೇಕು, ಯಾಕಂದರೆ ಇನ್ನು ಮೈಕಲ್ಗೆ ಎಷ್ಟು ಗ್ಯಾಂಗ್ ಇವರದೆಲ್ಲ ಇನ್ನು ವೈರಿಗಳು ಇದ್ದಾರೆ ಅಂತ ಹೇಳಲಿಕ್ಕಾಗಲ್ಲ, ಇನ್ನೆಲ್ಲ ಸ್ಟಾರ್ಟ್ ಆಗ್ತಾ ಇರ್ತದೆ. ಆ್ಯಕ್ಚುಲಿ ಈಗಲೇ ಒಂದು ಡೌನ್ ಟೌನ್ ಗ್ಯಾಂಗಿನ ರೌಡ್ ನಮಗೆ ಸ್ಟಾರ್ಟ್ ಆಗಿದೆ ಗೊತ್ತುಂಟು ನಿಮಗೆ. ಎಪಿಸೋಡ್ ನೋಡ್ತಾ ಇದ್ರೆ ನೀವು ಲಾಸ್ಟ್ ಎಪಿಸೋಡ್ ನೋಡಿದರೆ ನಿಮಗೆ ಗೊತ್ತೇ ಇದೆ ಡೌನ್ ಟೌನ್ ಗ್ಯಾಂಗ್ನವ್ರು ಇನ್ನು ಆಲ್ರೆಡಿ ಉಲ್ಟಾ ನಮ್ಮ ಮೈಕಲ್ಗೆ ಇನ್ನು ಉಲ್ಟಾ ಗೊತ್ತುಂಟು. ಇನ್ನು ಎಷ್ಟು ಜನ ಇದ್ದಾರೆ ಈಗ ಉಂಟ ಇಲ್ಲಿ ಈ ಸಿಟಿಯಲ್ಲಿ ಟೋಟಲ್ 3 ಗ್ಯಾಂಗ್, ಡಿಫ್ರೆಂಟ್ ಬೇರೆ ಬೇರೆ ಗ್ಯಾಂಗ್ ಉಂಟು. ಆ ಗ್ಯಾಂಗ್ನವ್ರು ಇನ್ನು ಎಲ್ಲೆಲ್ಲಿ ಏನೇನು ಆಗ್ತಾ ಗೊತ್ತಿಲ್ಲ. ಈ ಲಸ್ಟರ್ ಕೆಲವು ಕೊಡೋ ಮಿಷಿನ್ಸಲ್ಲಿ ನೋಡಿದರೆ ಆ ಗ್ಯಾಂಗ್ನವ್ರ ಜೊತೆ ವೈರತ್ವ ಬೆಳೆಯುವ ರೀತಿ ಉಂಟು ನಮಗೆ ನೋಡುವಾಗ. ಓಕೆ, ನಮಗೆ ಏನೇ ಇರಲಿ ನೋಡಲು, ನಮಗೆ ಇಮಿಡಿಯೇಟ್ಲಿ ಇಲ್ಲಿ ಹೋಗು. ಇವನ್ ಎಂತ ಮರೆ ಅಡ್ಡ ಹೋಗ್ಲಿಕ್ಕೆ ಆಗೋದು ನಿಮಗೆ? ಇವನ್ನೆಲ್ಲ ಅಡಿಗೆ ಹಾಕೊಂಡು ಹೋಗ್ಬೋದು, ಆಗ ಮಾತ್ರ ಸರಿ ಆಗುತ್ತೆ, ಬುದ್ಧಿ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಅವನೊಂದು ಗೈಸ್ ನೋಡ್ತಾ ಇದ್ರ, ಅವನು ಸ್ವಲ್ಪ ಹಾರ್ನ್ ಆಗ್ತಿದ್ದಾನೆ, ಸ್ವಲ್ಪ ಕೂಡ ಎದ್ದು ಹೇಳ್ತಾ ಇಲ್ಲ, ರಿಟರ್ನ್ ನನಗೆ ಬೈತಾ ಇದ್ದಾನೆ. ಎಂತ ಎಷ್ಟು ಕೊಬ್ಬಿರಬೇಕಲ್ಲ ಅವನಿಗೆ. ಓಕೆ, ನಾವಿಲ್ಲಿ ಮಿಷನ್ಸ್ ಇಲ್ಲಿಗೆ ಹೋಗೋ.
ಲಷ್ಟರ್ ಮೇಲೆ ಲಷ್ಟರ್ ಇದ್ದಾನೆ ನೋಡು. ಅವನು ಕೆಲವೊಂದ್ಸರಿ ಬೆಳಿಗ್ಗೆ ಇರಲ್ಲ ಗೈಸ್, ನಾವು ಏನೋ ಇದರಲ್ಲಿ ಕೆಲವೊಂದ್ಸಲಿ ಅಲ್ಲಿ ಏನೋ ಬರೆದಿಟ್ಟಿರ್ತಾನೆ ನೋಡು. ಬೆಳಿಗ್ಗೆ ಹೇಳಿದ್ದಾನೆ ಆದರೆ ಇಂಥ ಲೊಕೇಶನ್ಗೆ ಹೋಗಬೇಕು ಅಂತೇಳಿ. ಜಸ್ಟ್ ಒಂದು ಫೋನ್ ಮಾಡುವ. ಓಕೆ ಗೈಸ್, ನಾವು ಲಷ್ಟರ್ಗೆ ಫೋನ್ ಮಾಡಿದ್ದೇವೆ. ಅಲ್ಲಿ ಎಂತ ಬರೆದಿಟ್ಟಿಲ್ಲ ಅವನು, ಅವನು ಏನೋ ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ. ಆದರೆ ಅವನಿಗೆ ಅರ್ಜೆಂಟ್ ಹೋಗಬೇಕಂತೆ. ಆದರೆ ಈಗ ಅರ್ಜೆಂಟಾಗಿ ನಾನು ಹಾರ್ಬರ್ಗೆ ಹೋಗಬೇಕು. ಓಕೆ, ಇಲ್ಲಿ ಲಷ್ಟರ್ ಒಂದು ಮಿಷಿನ್ಸ್ ಹೇಳಿದ್ದಾನೆ ಅರ್ಜೆಂಟ್, ತುಂಬ ತುಂಬ ದೊಡ್ಡ ಮಿಷಿನ್ಸ್ ಅದು. ಯಾಕೆಂದರೆ ಅದು ಈ ಕಾರ್ ಚಂದ ಉಂಟಂತಲ್ಲ, ಈ ಕಾರಲ್ಲಿ ಹೋಗ್ಬೋದು. ಫುಲ್ಲು ಮೇಲ್ಗಡೆ ಎಲ್ಲ ಗಾಜು ಗಾಜು ಉಂಟು, ಅರ್ಧ ಗಾಜು ಇವನೇ ಹೊಡೆದು ಹಾಕಿ ಆಯಿತು. ನಿಮಗೆ ಗೊತ್ತುಂಟ ಮೈಕಲ್ ಇದರಲ್ಲೆಲ್ಲ ತುಂಬ ಹುಷಾರಿದ್ದಾನೆ, ಭಯಂಕರ ಚಾಲು ಅವನು. ಮೈಕಲ್ ನೋಡಿ ಈಗ ಈಗ ಶಾರ್ಟ್ ಸರ್ಕ್ಯೂ ಶಾರ್ಟ್ ಎಲ್ಲ ಮಾಡಿ ಗಾಡಿ ರನ್ ಮಾಡಿ ಆಯಿತು ನೋಡಿದ್ರಲ್ಲ ನೀವೇ. ಓಕೆ, ನಾವು ಮ್ಯಾಪ್ ಮಾರ್ಕ್ ಹಾಕೋ ಮೊದಲು. ನೋಡಿ ನಾವು ಇಲ್ಲಿ ಇಲ್ಲಿಗೆ ಹೋಗಬೇಕು ಗೈಸ್. ನೋಡ್ತಾ ಇದ್ರೆ ಇದು ಹಾರ್ಬರ್, ಅಂದರೆ ನಮಗೆ ಶಿಪ್ ಎಲ್ಲ ಬಂದು ಇಲ್ಲಿ ಶಿಪ್ ಎಲ್ಲ ಬಂದು ಇಲ್ಲಿ ಇರುವಂಥ ಜಾಗ. ಇಲ್ಲೆಲ್ಲ ನಮ್ಮದು ಒಳ್ಳೆ ಒಳ್ಳೆ ದೊಡ್ಡ ದೊಡ್ಡ ಕಂಪನಿಯಿಂದ ಪ್ರಾಡಕ್ಟ್ ಎಲ್ಲ ಬರ್ತಾ ಇರುತ್ತೆ, ಆಮೇಲೆ ದೊಡ್ಡ ದೊಡ್ಡ ಗಾಡಿ ಬರ್ತಾ ಇರುತ್ತೆ, ಏನೆಲ್ಲ ಬರ್ತಾ ಇರುತ್ತೆ. ಅದೇ ರೀತಿ ಇದೊಂದು ಬರೋ ಜಾಗ ಗಾಯ್ಸ್. ಇಲ್ಲ ನೋಡ್ತಾ ಇದ್ರ ಈಗಲೋ ಈ ಗಾಡಿ ನೋಡ್ತಾ ಇದ್ರ, ಮೊನ್ನೆಯಿಂದ ಎಪಿಸೋಡಿಂದ ನಾನು ನೋಡ್ತಾ ಇದ್ದೇನೆ, ಇದು ಇಲ್ಲೇ ಉಂಟು. ಗಾಡಿ ಹೋಗೋದಿಲ್ಲ, ಹೀಗೆ ಟೈರ್ ಕೂಡ ಹೀಗೆ ಉಂಟದ್ರದ್ದು. ಲಾಸ್ಟ್ ಎಪಿಸೋಡಲ್ಲಿ ನಾನು ಇದೇ ರೀತಿ ಇರಬೇಕು ಟೈರ್ ಕೂಡ, ನನಗೆ ಗೊತ್ತಿರೋ ಅಡ್ರೆಸ್ ಉಂಟು, ಈ ಗಾಡಿ ಉಂಟು. ಎಂಥ ಅವಸ್ಥೆ ಗೊತ್ತಲ್ಲ, ಹೀಗೆ ಉಂಟು ಗಾಡಿ. ಬೇಡಾದರೆ ಹೇಳಿ, ಬೇಡಾದರೆ ನಾನು ತೊಗೊಂಡು ಹೋಗ್ತೇನೆ, ನಮಗೆ ಬೇಕಾಗ್ತದೆ. ನೆಕ್ಸ್ಟ್ ಗುಜರಿ ಸಾಮಾನೆಲ್ಲ ತೊಗೊಂಡು ಹೋಗ್ಲಿಕ್ಕೆ ನಮಗೆ ಬೇಕು. ನಮಗೆ ಮಿಷಿನ್ಸ್ ಎಲ್ಲ ಇನ್ನು ದೊಡ್ಡ ದೊಡ್ಡ ಮಿಷಿನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ನಮಗೆ ಯಾರ್ಯಾರ್ದು ಗಾಡಿ ನಮಗೆ ಬಾಡಿಗೆ ಎಲ್ಲ ತರಬೇಕು, ಅದೆಲ್ಲ ಕಷ್ಟ ಆಗುತ್ತೆ. ಅದರಿಂದ ಇಂಥ ಬೇಡದ ಯಾವುದು ಇದ್ರೆ ನಮಗೆ ಕೊಡಿ. ಅಲ್ಲಿ ಯಾರು ಬೇಡದಾಗಿ ಉಂಟು. ಟ್ರಕ್ ಗೈಸ್, ಅದು ಟ್ರಕ್ ಅಂದರೆ ಏನು ಇದು ಮಾಡ್ತಾರಲ್ಲ ಸರಕು ತೊಗೊಂಡೋಗೋದು ಟ್ರಕ್, ಅದು ಕಾರ್ ನಿಂತಾಗೆ ಯಾವತ್ತಿಂದ ನಿಂತಾಗಿ ಹಾಗೆ ನಿಂತಿದೆ. ಓಕೆ, ನಾವು ಮುಂದುವರಿಸುವ, ಎಲ್ಲಿದ್ದೇವೆ ನಾವು? ಓಕೆ, ಅಲ್ಲಿ ಏನಾಗಿದೆ ಅಂದರೆ ಒಂದು ಹೊಸ ಅಂದರೆ ಒಂದು ಬೇರೆ ಕಂಪನಿಗೆ, ಸಾರಿ ಕಂಪನಿ ಅಲ್ಲ, ಒಂದು ಬೇರೆ ದೇಶದಿಂದ ಒಂದು ಶಿಪ್ ಬಂದಿದೆ ಅಂತೆ. ಅದು ಇಂಡಿಯಾಕ್ಕೆ ಹೋಗೋ ಶಿಪ್, ಆ್ಯಕ್ಚುಲಿ ಇಂಡಿಯಾಕ್ಕೆ ಹೋಗೋ ಶಿಪ್. ಗೊತ್ತಾಯ್ತಾ ಗೈಸ್? ಕರೆಕ್ಟಾಗಿ ಹೇಳಿ, ಯಾವುದೋ ಒಂದು ದೇಶದಿಂದ ಒಂದು ಶಿಪ್ ಬಂದಿದೆ ಅಂತೆ, ಅದು ಇಂಡಿಯಾಕ್ಕೆ ಹೋಗೋ ಶಿಪ್. ಓಕೆ, ಇದು ಲಾಸ್ ಆ್ಯಂಡೋಸ್ ಅಂದರೆ ಅಮೇರಿಕಾದಲ್ಲಿರೋದು. ಓಕೆ, ಇಲ್ಲಿಂದ ಇಂಡಿಯಾಕ್ಕೆ ಹೋಗೋ ಶಿಪ್ ಅದು. ಅದರಲ್ಲಿ ತುಂಬ ಲಕ್ಸುರಿಸ್ ಕಾರು, ಬೈಕ್ಸ್, ಆಮೇಲೆ ಏನೇನಿದೆ ಅಂತೆ. ಓಕೆ, ಆ ಬೈಕಲ್ಲಿ ನಮಗೆ ಇಂಪಾರ್ಟೆಂಟ್ ಅಂತ ಬೈಕ್ ಇದೆ, ಇಂಡಿಯಾದಲ್ಲಿ ಫೇಮಸ್ ಬೈಕ್ ಅದು, ಒಂದು ಟೈಮಲ್ಲಿ ತುಂಬ ಫೇಮಸ್ ಆಗಿರುವಂಥ ಅದರದ್ದು ಸೀರೀಸ್ನ ಕಂಟಿನ್ಯೂ ಸೀರೀಸ್ ಅದು. RX 100 ಅಂತ ನೀವು ಕೇಳಿರ್ತೀರ, RX 100 ತುಂಬ ಪಾಪ್ಯುಲರ್ ಬೈಕ್. ಓಕೆ, ಅದೇ ಸೀರೀಸ್ನ ಕಂಟಿನ್ಯೂಸ್ ಸೀರೀಸ್ RX 135 ಅಂತೇಳಿ, RX 135. ಓಕೆ, ಈ ಬೈಕ್ ನಿಮಗೆ ಗೊತ್ತೇ ಇರ್ಬೋದು, RX 100ನ ಸೀರೀಸ್ನ ಫ್ಯಾನ್ಸ್ಗಳಿಗೆ ಗೊತ್ತೇ ಇರುತ್ತೆ. ಓಕೆ, ನಾವೀಗ ಅಲ್ಲೇನೇ ಸ್ಟೀಲಿಂಗ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಮೈಕ್ ಇದು ನಮ್ಮ ಫ್ರ್ಯಾಂಕ್, ಸಾರಿ ಯಾರೋ, ನಮ್ಮ ಹೆಸರು ಕೂಡ ನೆನಪು ಬರೋದಿಲ್ಲ, ನಮ್ಮ ಲಸ್ಟರ್ಗೆ ಆ ಬೈಕ್ ಅಂದರೆ ತುಂಬ ಇಷ್ಟ. ಆ ಬೈಕ್ ಗೊತ್ತಾಯ್ತಲ್ಲ ನಿಮಗೆ, ಅದು ಎಲ್ರಿಗೂ ತುಂಬ ಇಷ್ಟ. ಆ ಸೀಸನ್, ಆ ಜಮಾನದಲ್ಲಿ ಬಂದವರಿಗೆಲ್ಲ ತುಂಬ ಇಷ್ಟ ಇರುತ್ತೇ ಇರುತ್ತೆ, ಗೊತ್ತೇ ನಿಮಗೆ ಗೊತ್ತೇ ಇದೆ. ಅದೇ ರೀತಿ ನಮ್ಮ ಇವನು ಕೂಡ ಅದೇ ಟೈಮಲ್ಲಿ ಬಂದಿರುವನು, ಇವನು ಕೂಡ ಆ ಟೈಮಲ್ಲಿ ನೋಡಿದ್ದಾನೆ. ಆದ್ದರಿಂದ ಅದು ಈಗ ಇಂಡಿಯಾಕ್ಕೆ ಹೋಗ್ತಾ ಇದೆ, ಈಗ ಅದನ್ನು ಸ್ಟೀಲ್ ಮಾಡಬೇಕಂತ ಹೇಳ್ತಾ ಇದ್ದೇನೆ. ಓಕೆ, ನಾವೀಗ ಆ ಬೈಕನ್ನು ಹುಡುಕಬೇಕು. ಆ ಶಿಪ್ ಎಲ್ಲಿದೆ ಗೊತ್ತಿಲ್ಲ, ನಾನು ಆಗ ಅದನ್ನು ತಿರುಗಿಸ್ತಾ ಇದ್ದೇನೆ ಗಾಡಿ, ಬಟ್ ನನಗೆ ಶಿಪ್ ಎಲ್ಲಿ ಕಾಣ್ತಾ ಇಲ್ಲ. ಆದ್ದರಿಂದ ಅದಕ್ಕೆ ಮೊದಲು ನಾವು ಒಂದು ಪಾರ್ಕಿಂಗ್ ಮಾಡಬೇಕು ಕರೆಕ್ಟಾಗಿ, ಯಾಕೆಂದರೆ ಮತ್ತೆ ಪೊಲೀಸ್ ಕೇಸ್ ಎಲ್ಲ KLS ಕೇಸ್ ಎಲ್ಲ ಆಗುತ್ತೆ. ಈ ಪ್ಲೇಸಲ್ಲಿ ಇಟ್ಟರೆ ಆಗಲಿಕ್ಕಿಲ್ಲ ನಮಗೆ. ಆದರೆ ಶಿಪ್ ಗೊತ್ತಿಲ್ಲ ಗಾಯಸ್, ಇಲ್ಲೊಂದು ಶಿಪ್ ಉಂಟು ಹತ್ತಿರದಲ್ಲಿ, ಇದು ಶಿಪ್ ನಮಗೆ ಬೇಕಾಗಿರೋ ಶಿಪ್ಪ ನನಗೆ ಗೊತ್ತಿಲ್ಲ. ಅದರಲ್ಲಿ ಏನು ಕಾಣ್ತಾ ಇಲ್ಲ, ನಾವು ಸ್ನೈಪರ್ ಇಟ್ಟೇ ನೋಡಬೇಕು. ನಮ್ಮ ಹತ್ರ ಭೂತ ಕನ್ನಡಿ ಅಥವಾ ದುರ್ಬೀನ್ ಯಾವುದಿಲ್ಲ, ಸದ್ಯಕ್ಕೆ ನಾವು ಪರ್ಚೇಸ್ ಕೂಡ ಮಾಡಲಿಲ್ಲ. ಯಾರೋ ಸ್ಪಾನ್ಸರ್ ಮಾಡ್ತಾರೋ ನೋಡು. ಓಕೆ ಗೈಸ್, ಇಲ್ಲಿ ನೋಡಿ, ನಮ್ಮ ಪ್ರಕಾರ ಇಲ್ಲೇನೊಂದು ಬರ್ತದೆ ಶಿಪ್. ನನ್ನ ಪ್ರಕಾರ ಇಲ್ಲಿ ಎಲ್ಲೇ ಕಾಣ್ತಾ ಇಲ್ಲ, ಬಟ್ ಇಲ್ಲಿರ್ಬೋದು. ನಾವು ಇಲ್ಲಿ ಹೋಗಿ ನೋಡುವ, ಇಲ್ಲಿ ಕೂಡ ತುಂಬ ದೂರ ಉಂಟು, ನಾವು ಇಲ್ಲಿ ಪಾರ್ಕ್ ಮಾಡಿದರೆ ಆಗಲಿಕ್ಕಿಲ್ಲ. ನಾವು ಕಂಟಿನ್ಯೂ ಮಾಡುವ ಇನ್ನು ಕೂಡ, ಯಾಕಂದರೆ ಹಾರ್ಬರ್ ತುಂಬ ದೊಡ್ಡದುಂಟು. ಹಾರ್ಬರೇ ತುಂಬ ದೊಡ್ಡದುಂಟು ಗೈಸ್, ಇದು ನಾರ್ಮಲ್ ಹಾರ್ಬರ್ ಥರಲ್ಲ, ಹಾರ್ಬರೇ ತುಂಬ ದೊಡ್ಡದುಂಟು ಇದು. ಆಮೇಲೆ ಸಿಟಿ ಎಷ್ಟು ದೊಡ್ಡದಿರ್ಬೋದು, ಜಸ್ಟ್ ಇಮ್ಯಾಜಿನ್ ಮಾಡಿ. ಇದು ಹಾರ್ಬರ್ ಎಷ್ಟು ದೊಡ್ಡದು ಅಂತ ಜಸ್ಟ್ ನೋಡ್ತಾ ಇರಿ ನೀವು, ಎಷ್ಟು ರೌಂಡ್ ಹೊಡಿಬೇಕಂದ್ರೆ. ನೋಡ್ತಾ ಇದ್ರೆ ಸಣ್ಣ ರೋಡು ಅದು ಎಷ್ಟು ತುಂಬ ರೌಂಡ್ ಹೊಡಿಬೇಕು ನೋಡಿ. ನಾವು ಅಲ್ಲಿ ಪಾರ್ಕ್ ಮಾಡಿದರೆ ಇಷ್ಟು ಇಲ್ಲಿವರೆಗೆ ಎಷ್ಟು ದೂರ ಉಂಟು ಬರಲಿಕ್ಕೆ, ಇನ್ನು ಕೂಡ ಎಲ್ಲಿ ಹೋಗ್ಲಿಕ್ಕೆ ಒಂದು ಗೊತ್ತಿಲ್ಲ, ಇನ್ನು ಕೂಡ ಅಲ್ಲಿವರೆಗೆ ಹೋಗಬೇಕು, ತುದಿವರೆಗೆ ಹೋಗಬೇಕು. ಬಟ್ ಎಲ್ಲಿ ಶಿಪ್ ಇಲ್ಲಿದೆ, ನನ್ನ ಪ್ರಕಾರ ಶಿಪ್ಪಿನ ತುದಿ ಕಾಣ್ತಾ ಉಂಟು, ಮೇ ಬಿ ಅದೇ ಇರ್ಬೋದಾ ಗೊತ್ತಿಲ್ಲ ನನಗೆ ಕೂಡ. ನನಗೆ ಹೋಗಿ ನೋಡ್ಬೇಕು ಎಲ್ಲಿದೆ ಶಿಪ್ ಕರೆಕ್ಟಾಗಿ ಗೊತ್ತಿಲ್ಲ. ಇಲ್ಲಿ ಅಂತ ಪೊಲೀಸ್ ಎಲ್ಲ ಸೌಂಡ್ ಹೊಡ್ತಾನೆ, ಓ ಮೈ ಗಾಡ್ ಇವನು ನನಗೆ ಹೊಡೆದ ಪೊಲೀಸ್. ಈಗ ನಾವು ನಿಲ್ಲಿಸುವ, ನಮ್ಮನ್ನೇ ಹುಡುಕೊಂಡು ಬಂದದ್ದು ಗೊತ್ತಿಲ್ಲ ಮಾರೆ. ಇಲ್ಲಿಲ್ಲ, ಅವನು ಆಚೆ ಹೋದ, ಅವನೇರಿಗೆ ಬೇರೆ ಇರಬೇಕು. ನನಗೆ ಹೆದರಿಕೆ ಆಯಿತು, ನಾವು ಸ್ಟೀಲಿಂಗ್ ಮಾಡೋದೇನೋ ಅವನಿಗೆ ಗೊತ್ತಾಯ್ತಾ ಮುಂಚೆನೆ, ಯಾರಾದರೂ ಅವರಿಗೆ ಫಿಟ್ಟಿಂಗ್ ಇಟ್ಟುಬಿಟ್ರ ಅಥವಾ ಯಾರಿಗೆ ಇನ್ಫಾರ್ಮ್ ಮಾಡಿದ್ರ ಅಂತ ನನಗೆ ಡೌಟ್ ಆಯಿತು.
ಮತ್ತೆ ನಾವು ಸಿಕ್ಕಿಬಿದ್ರೆ ಮೊದಲೇ ನಮಗೆ ಒಂದು ಹಳೆ ಎರಡು ಒಂದು ಕೇಸ್ ಆಗಿದೆ ಆಲ್ರೆಡಿ ಮುಂಚೆನೆ, ಅದನ್ನು ಕ್ಲಿಯರ್ ಮಾಡಿದಷ್ಟೇ. ನಾವು ರೀಸೆಂಟಾಗಿ ಗೊತ್ತುಂಟಲ್ಲ ನಿಮಗೆ, ಪೊಲೀಸ್ ಸ್ಟೇಷನ್ ಕಾರ್ ಎತ್ಕೊಂಡು ಬಂದಿದ್ದು, ಸ್ಟೀಲಿಂಗ್ ಮಾಡಿದ್ದು. ನಿಮಗೆ ಲಾಸ್ಟ್ ಎಪಿಸೋಡ್ ಗೊತ್ತೇ ಇದೆ, ಅದನ್ನು ಕರೆಕ್ಟ್ ಮಾಡೋಷ್ಟೇ ನಮಗೆ ಸಾಕಾಗೋಗಿದೆ. ಓಕೆ, ಅದನ್ನು ಕ್ಲಾರಿಫೈ ಮಾಡೋಷ್ಟೊತ್ತಿಗೆ ಗಾಯ್ಸ್, ಇಲ್ಲಿ ಎಲ್ಲಿ ಶಿಪ್ ಕಾಣ್ತಾ ಇಲ್ಲ, ಬಟ್ ಎಂಡ್ವರೆಗೆ ಬಂದೆ ನಾನು ಎಲ್ಲಿ. ಓಕೆ, ನಮಗೆ ಇಲ್ಲಿ ಪಾರ್ಕ್ ಮಾಡುವ, ಇಲ್ಲಿಗೆ ಪಾರ್ಕ್ ಮಾಡಿ ಹೋಗುವ, ನಾವು ನಡ್ಕೊಂಡು ಹೋಗುವ. ಇದೇ ಲೊಕೇಶನಲ್ಲಿ ಇರ್ಬೋದು ಶಿಪ್, ದೊಡ್ಡ ಶಿಪ್ ಅಂತ ಹೇಳಿದೆ ನಾನು, ಬಟ್ ನಮಗೆ ಶಿಪ್ ಎಲ್ಲ ಕಾಣ್ತಾ ಇಲ್ಲ. ನೋಡುವ, ನಾವು ಶಿಪ್ ಅಲ್ಲೆಲ್ಲ ಇರ್ಬೋದು. ಇಲ್ಲಿ ನೋಡಿ, ಆ ಸರೌಂಡಿಂಗಲ್ಲೆಲ್ಲ ಕಾಣ್ತಾ ಇಲ್ಲ ಗಾಯ್ಸ್. ಇಲ್ಲಿ ಒಂದು ದೊಡ್ಡ ಶಿಪ್ ಕಾಣ್ತಾ ಇದೆ ನೋಡಿ, ಇಲ್ಲಿಬ್ಬರು ಇಬ್ಬರು ನಿಂತ್ಕೊಂಡಿದ್ದಾರೆ. ಬೋಳಗಳು ಎಂಥ ಕೆಲಸ ಮಾಡೋದಿಲ್ಲ ನೋಡಿ, ಎಲ್ಲ ಮೊಬೈಲ್ ಹೊತ್ಕೊಂಡಿದ್ದಾರೆ. ಪಬ್ಜಿ ಆಟ ಆಡ್ತಿರ್ಬೋದು, ಬೇರೆ ಎಂತ ಮಾಡ್ತಾ ಇರಲಿಕ್ಕಿಲ್ಲ, ಅಥವಾ ಯೂಟ್ಯೂಬ್ ನೋಡ್ತಾ ಇರ್ಬೋದು. ಓಕೆ ಗೈಸ್, ನಾವು ಕಂಟಿನ್ಯೂ ಮಾಡುವ, ನಮ್ಮ ಗನ್ನೆಲ್ಲ ಸ್ವಲ್ಪ ಹೊರಗಿಡುವ. ಇವನು ಯಾರು ಮಾರೆ ಕರ್ಮ, ಇವನಿಗೊಂದು ಡ್ರೈವಿಂಗ್ ಮಾಡಲಿಕ್ಕೆ ಕೂಡ ಗೊತ್ತಿಲ್ಲ ಮಾರೆ. ಇಷ್ಟು ಸಣ್ಣ ರೋಡ್ ಇರೋದು, ಅಲ್ಲೇ ನೋಡಿ ಹೀಗೆ ಗುದ್ದುಕೊಂಡು ಹೋಗ್ತಾ ಇದ್ದಾನೆ. ಮೈಕಲ್ ಸುಮ್ಮನೆ ಬಿಟ್ಟು ಬಿಟ್ಟಿದ್ದಾನೆ ಅವನು, ಇಲ್ಲಾಂದರೆ ಮತ್ತೆ ಕೋಪಗೊಂಡ್ರೆ ಮೈಕಲ್ ಗೊತ್ತುಂಟಲ್ಲ, ಓಡಿಸ್ಕೊಂಡು ಹೋಗಿ ಗನ್ನಲ್ಲಿ ಶೂಟ್ ಮಾಡ್ತಾನೆ. ನಮ್ಮ ಹತ್ರ ದೊಡ್ಡ ದೊಡ್ಡ ಸ್ನೈಪರ್ ಎಲ್ಲ ಉಂಟು. ಓಕೆ ಗೈಸ್, ನಾವೀಗ ಕಂಟಿನ್ಯೂ ಮಾಡುವ. ಇಲ್ಲಿ ಎಲ್ಲಿಯೂ ಇರಬೇಕಂತೆ, ಬಟ್ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ನೋಡುವ, ನಮಗೆ ನೋಡಿ ಈಗ ಇಲ್ಲೊಂದು ಶಿಪ್ ಕಾಣ್ತಾ ಇದೆ. ನಾವು ಯಾವುದಕ್ಕೂ ಮೊದಲು ನಮ್ಮ ಸ್ನೈಪರ್ ಅಂತ ತೆಗೆಯುವ. ಸ್ನೈಪರಲ್ಲಿ ನಮ್ಮ ಹತ್ರ ದುರ್ಬೀನ್ ಭೂತ ಕನ್ನಡಿ ಯಾವುದಿಲ್ಲ, ನಮ್ಮ ಹತ್ರ ಇದೇ ಒಂದು ಸ್ನೈಪ್ ಭೂತ ಕನ್ನಡಿ, ಅದರಲ್ಲಿ ನೋಡುವ ನಾವು, ಅದರಲ್ಲಿ ಕಾಣುತ್ತೆ. ಓಕೆ, ನಮ್ಮ ಗನ್ ಎಲ್ಲ ನೋಡಿದ್ರಲ್ಲ ಗೈಸ್ ಯಾವ ರೀತಿ ಇದೆ ಅಂದರೆ, ಇದರಲ್ಲಿ ಶೂಟ್ ಮಾಡಿದರೆ ಸೌಂಡ್ ಎಲ್ಲ ಬರಲ್ಲ, ಸೌಂಡ್ ಲೆಸ್ ಅದು. ಅದಕ್ಕೆ ನಾವು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಮಾಡಿದ್ದೇವೆ, ನೀವು ನೋಡ್ತಾ ಇರ್ಬೋದು. ಗೈಸ್ ಒಬ್ಬ ಕಾಣ್ತಾ ಇದ್ದಾನೆ ಗೈಸ್, ಇಲ್ಲಿ ಒಬ್ಬ ಕಾಣ್ತಾ ಇದ್ದಾನೆ. ಒಬ್ಬ, ಒಂದು, ಎರಡು ಗೈಸ್ ನಿಮಗೆ ಕಾಣ್ತಾ ಇರ್ಬೋದು, ಎರಡು, ಮೂರು, ಇನ್ನಂತ ಬೋಳ ಲಾರಿ ಬಿಡ್ತಾ ಇದ್ದಾನೆ ಸೈಡ್ ಹೋಗೋನು. ನಾಲ್ಕು, ಐದು, ಆರು, ಏಳು, ಮೇಲ್ಗಡೆ ಎರಡು ಇದ್ದಾರೆ, ಎಂಟು, ಒಂಬತ್ತು, ಒಂಬತ್ತು ಜನ ಇದ್ದಾರೆ, ಹತ್ತು. ಇಲ್ಲಿ ಒಬ್ಬ ಇದ್ದಾನೆ ಗೈಸ್ ಕಾಣ್ತಾ ಇರ್ಬೋದು, ಕೆಂಪಿದ್ದು ಹತ್ತು. ಇನ್ನು ಒಳಗೆ ಎಲ್ಲಿಷ್ಟಿದ್ದಾರೆ ನನಗೆ ಗೊತ್ತಿಲ್ಲ, ಇಲ್ಲಿ ಕಾಣುವಷ್ಟು ಹತ್ತು ಇದ್ದಾರೆ. ಇವ್ರನ್ನ ಹೇಗೆ ಹೊಡೆಯೋದು ಅಂದರೆ, ನಾವು ಸ್ನೈಪರಲ್ಲೇ ಹೊಡಿಬೇಕು, ಯಾಕೆಂದರೆ ನಾವು ಶೂಟ್ ಮಾಡಿದರೆ ಅವ್ರು ಅಲರ್ಟ್ ಆಗ್ತಾರೆ. ಅಲರ್ಟ್ ಆದರೆ ಕಷ್ಟ, ನಿಮಗೆ ಗೊತ್ತೇ ಇದೆ. ಅಲರ್ಟ್ ಆದರೆ ಮತ್ತೆ ಒಟ್ಟಿಗೆ ಬರ್ತಾರೆ, ಒಟ್ಟಿಗೆ ಬಂದರೆ ನಮಗೆ ಕಷ್ಟ, ಮೈಕಲ್ ಸತ್ತೇ ಹೋಗ್ಬೋದು ಅಷ್ಟು ಜನ ಬಂದರೆ, ಯಾಕೆಂದರೆ ಅವ್ರು ತುಂಬ ಸೆಕ್ಯೂರ್ಡು. ಇದರ ಗ್ಯಾಂಗ್ ಯಾರು ಗೊತ್ತಾ ನಿಮಗೆ? ಲಾಸ್ಟ್ ಎಪಿಸೋಡಲ್ಲಿ ನೋಡಿಲ್ಲ ಅಂದರೆ ನೀವು ನೋಡಿ, ಡೌನ್ ಟೌನ್ ಗ್ಯಾಂಗ್ ಲೀಡರ್, ಡೌನ್ ಟೌನ್ ಗ್ಯಾಂಗ್ ಗಾಯ್ಸ್ ಒಬ್ಬ ಅಲರ್ಟ್ ಆದ, ಗಾಯ್ಸ್ ಒಬ್ಬ ಅಲರ್ಟ್ ಆದ, ಬಂದ ಗಾಯ್ಸ್ ಒಬ್ಬನಿಗೆ ಗೊತ್ತಾಯಿತು, ಗಾಯ್ಸ್ ಒಬ್ಬ ಬಂದ, ಅವನಿಗೆ ಶೂಟ್ ಮಾಡಲೇಬೇಕು. ಒಬ್ಬ ಗೊತ್ತಾದ್ರೆ, ಒಬ್ಬನನ್ನು ಅಲರ್ಟ್ ಆದರೆ ಇನ್ನು ಉಳಿತವ್ರು ಅಲರ್ಟ್ ಆಗ್ತಾರೆ, ಅದಕ್ಕಿಂತ ಮೊದಲು ಸಾಯಿಸ್ಬೇಕು. ಅವನು ಗನ್ನು ಕೂಡ ಬೀಳುತ್ತಿಲ್ಲ ಮಾರೆ, ಅವನು ಸಾಯ್ದು ಕೂಡ ಇಲ್ಲ ಮಾರೆ ಗಾಯ್ಸ್, ಅವನು ಸಾಯ್ದು ಕೂಡ ಇಲ್ಲ. ಕರ್ಮ ಸತ್ತಾಗಿರ್ಬೇಕೀಗ, ನನ್ನ ಪವರ್ ಉಂಟು ನೋಡಿ. ನಮಗೆ ಆ್ಯಕ್ಚುಲಿ ಸೌಂಡ್ ಕೇಳ್ತದೆ, ಆದರೆ ಉಳಿದವರಿಗೆ ಸೌಂಡ್ ಕೇಳ್ತಾ ಇಲ್ಲ, ಅದು ಕೇಳಲ್ಲ ಆ್ಯಕ್ಚುಲಿ. ಅದು ನಮಗೆ ಮಾತ್ರ ಕೇಳೋದು, ಯಾಕೆಂದರೆ ನಾವು ಸೆಟ್ಟಿಂಗ್ಸ್ ಮಾಡಿರೋ ರೀತಿ ಹಾಗೆ ಉಂಟು. ಸೆಟ್ಟಿಂಗ್ಸ್ ಅಂದರೆ ಗನ್ನಲ್ಲಿ ಗಣ್ಣಿಗೆ ಕೊಟ್ಟಿರುವಂಥದ್ದು ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಮಾಡಿದೆ. ಓಕೆ ನೋಡಿ, ಸ್ನೈಪರಿಗೆ ಎಲ್ಲ ಸೌಂಡ್ ಎಲ್ಲ ಬರಲ್ಲ, ಅದರಿಂದ ಅವರು ಅಲರ್ಟ್ ಆಗೋದಿಲ್ಲ ಸುಲಭದಲ್ಲಿ. ಓಕೆ ಓಕೆ, ನಾವು ಇಲ್ಲಿಂದ ನೋಡುವ ಎಷ್ಟು ಜನ ಇದ್ದಾರಂತ ನಮಗೆ ಗೊತ್ತಾಗುತ್ತೆ. ಏನು ಇಲ್ಲಿ ನೋಡಿದ್ರೆ ಗೊತ್ತಾಗಬೇಕು. ನಮಗೆ ಪ್ರಾಬ್ಲಮ್ ಏನಂದರೆ, ಇದರ ಲೀಡರ್ ತುಂಬ ದೊಡ್ಡ, ಇನ್ನೂ ದೊಡ್ಡ ಇಶ್ಯೂ ಆಗುತ್ತೆ ಎಲ್ಲ ಗೊತ್ತಿಲ್ಲ. ಅದಕ್ಕಿಂತ ಮೊದಲು ನಾವೆಲ್ಲ ಕ್ಲಿಯರ್ ಮಾಡಬೇಕು ಗೈಸ್. ಇಲ್ಲಿ ಒಬ್ಬ ಆದ ಒಟ್ಟಿಗೆ 10 ಜನ 11 ಜನ ಏನಿದ್ರು ನೋಡಿ, ಇಲ್ಲಿ ಅಷ್ಟು ಜನ ಇದ್ದಾರೆ. ಅಷ್ಟು ಜನರನ್ನು ನಾವೀಗ ಕ್ಲಿಯರ್ ಮಾಡಬೇಕು. ನಮಗೆ ಅಲ್ಲಿ ಬೈಕ್ ಇದೆಯಂತೆ, ಎಲ್ಲಿದೆ ಅಂತ ಇನ್ನು ಹುಡುಕ್ಬೇಕಷ್ಟೇ. ಅದರ ಮೇಲಿರ್ಬೋದು ನೋಡಿದರೆ ನಮ್ಗೆ ಗೊತ್ತಿಲ್ಲ, ಇಲ್ಲಿ ಯಾರಿಲ್ಲ ಅನಿಸುತ್ತೆ. ಅದು ಇಲ್ಲಿ ಯಾರೋ ಕಾಣ್ತಾ ಇದ್ದಾರೆ, ಇದು ಯಾರು ಇರ್ಬೋದು? ಅದು ಇದು ಇವರು ಕೆಲಸದವರು, ತೊಂದರೆ ಇಲ್ಲ, ಇದು ಹಾರ್ಬರ್ನ ಕೆಲಸದವರು. ನಾವು ಇಲ್ಲಿಂದ ಸೈಡಿಂದ ಹೋಗೋಣ ಅಂತ, ಸೈಡಿಂದ ಹೋದರೆ ನಮಗೆ ಹಿಡಿಬೋದು ಅನಿಸುತ್ತೆ ನನ್ನ ಪ್ರಕಾರ. ಆದರೆ ಅವ್ರಿಗೆ ಗೊತ್ತಾಗಬಾರ್ದು. ನಾವು ಈಚೆ ಸೈಡ್ ಒಂದ್ಸರಿ ಹೋಗಿ ಒಂದ್ಸರಿ ಕ್ಲಿಯರ್ ಮಾಡುವ, ಕ್ಲಿಯರ್ ಮಾಡಿದರೆ ಮತ್ತೆ ಪ್ರಾಬ್ಲಮ್ ಇಲ್ಲ, ನಮಗೆ ಒಂದು ಐಡಿಯಾ ಸಿಗುತ್ತೆ ಎಷ್ಟು ಜನ ಇದ್ದಾರೆ ಏನು ಅಂತೇಳಿ. ನಾವು ಇದರ ಮೇಲೆ ಹತ್ತಿ ನಮ್ಮ ಸ್ನೈಪರಿಂದ ಝೂಮ್ ಮಾಡಿ ನೋಡುವ, ಗೊತ್ತಾಗುತ್ತೆ ಎಷ್ಟು ಜನ ಇದ್ದಾರೆ ಅಂತ. ಗೊತ್ತಾಗುತ್ತೆ ಎಷ್ಟು ಜನ ಅಂತ, ಗೊತ್ತಾದರೆ ನಮಗೆ ಕ್ಲಿಯರ್ ಮಾಡ್ಬೋದು ನೋಡಿ. ಇಲ್ಲಿಂದ ಕ್ಲಿಯರ್ ನಮಗೆ ಕಾಣ್ತದೆ, ಹೈಟಲ್ಲಿ, ಡೌನಲ್ಲಿ ಯಾರೆಲ್ಲ ಇದ್ದಾರೆ ಎಲ್ಲ ಕ್ಲಿಯರಾಗಿ ಕಾಣುತ್ತೆ ಗಾಯ್ಸ್. ಇಲ್ಲಿ ಒಬ್ಬ ಇದ್ದಾನೆ ನಂಬರ್ ಒನ್, ಇಲ್ಲಿ ಟೂ, ಎರಡು ಆಯಿತು, ಮೂರು, ನಾಲ್ಕು, ಅಲ್ಲಿ ಎರಡು ಜನ ಇದ್ದಾರೆ, ನಾಲ್ಕು, ಇಲ್ಲಿ ಐದು, ಆರು, ಇಲ್ಲಿ ಏಳು ಇದ್ದಾನೆ, ಎಂಟು, ಒಂಬತ್ತು, ಹತ್ತು ಈಗಲೇ ಇದ್ದಾರೆ ಗಾಯ್ಸ್, ಹತ್ತು ಇಲ್ಲೇ ಇದ್ದಾರೆ, ಮತ್ತು ಈಚ ಸೈಡಲ್ಲೇ ಕಾಣ್ತು, ಹತ್ತು ಇಲ್ಲೇ ಇದ್ದಾರೆ ಗಾಯ್ಸ್, ಮತ್ತು ಇಲ್ಲೊಬ್ಬ ಇಲ್ಲಿ ಇದ್ದಾಗ ಕಾಣ್ತಾ ಉಂಟು ನನಗೆ, ಹತ್ತು ಇಲ್ಲೇ ಇದ್ದಾರೆ ನೋಡಿ, ಅಲ್ಲಿ ಎರಡು ಜನ ಇದ್ದಾರೆ, ನಾಗ ಕಾಣ್ತಾ ಇರಲಿಲ್ಲ, ಈಗ ಕ್ಲಿಯರಾಗಿ ಕಾಣ್ತದೆ. ಈಗ ಅಷ್ಟು ಜನರನ್ನು ಹೊಡಿಬೇಕು ಇಲ್ಲಂದ್ರೆ ತುಂಬ ಕಷ್ಟ. ಅಲ್ಲಿ ನೋಡಿ ಗಾಯ್ಸ್ ನೋಡ್ತಾಯಿದ್ರ, ನಾವು ಏನು ನೋಡ್ತಾ ಇದ್ದೀನಿ, ಬೈಕ್ ನೋಡ್ತಾ ಇದ್ದೀರಾ ನೋಡಿ, ಮೇಲ್ಗಡೆ ಉಂಟು ನಮಗೆ ಬೈಕ್. ನಾವು ಅಲ್ಲಿ ಹೋಗಿ ಬೈಕನ್ನು ಸ್ಟೀಲಿಂಗ್ ಮಾಡಬೇಕೀಗ.
ಓಕೆ, ನಾವು ಫುಲ್ಲು ಬೈಕನ್ನು ನೋಡು. ಇಲ್ಲಿ ಇಬ್ಬರು ಇಲ್ಲೆಲ್ಲ ಇದ್ದಾರೆ ನೋಡು, ಇಲ್ಲಿರೋ ತಲೆಗಾಣ್ದೆ ಕಾಣ್ತಾ ಉಂಟು. ಓ ಗಾಯ್ಸ್, ಇಲ್ಲಿ ಒಬ್ಬರು ಇದ್ದಾರೆ, ಅದರೊಟ್ಟು ಕಾಣಲ್ಲ. ನಾವು ಅಲ್ಲಿ ಹೋದಷ್ಟು ಗೊತ್ತಿ ಕಾಣಲ್ಲ ಅವ್ರಿಗೆ, ಬಟ್ ಅವ್ರು ಸೆಕ್ಯೂರಿಟಿಗೋಸ್ಕರ ಇದ್ದಾರೆ ಅಷ್ಟೇ, ಬೆಟ್ಟು ಬೇರೆ ಎಲ್ಲಿ ಇರ್ಬೋದು. ಒಟ್ಟಿಗೆ 11-13 ಜನ ಇದ್ದಾರೆ ಗಾಯ್ಸ್, 11-13-14 ಜನ ಇದ್ದಾರೆ ಗಾಯ್ಸ್, 14 ಇರಬೇಕು ನನ್ನ ಪ್ರಕಾರ. ಫ್ರಂಟಲ್ಲಿ 11 ಇದ್ದಾರೆ, ಇಲ್ಲಿ ಈಚೆ ಸೈಡ್ 3 ಇದ್ದಾರೆ ಗಾಯ್ಸ್, ನನ್ನ ಪ್ರಕಾರ 3 ಇದ್ದಾರೆ ಲೆಕ್ಕ ನೋಡುವ. ನಮಗೆ ಈಗ ಕ್ಲಿಯರ್ ಆಯಿತು, ಈಗ ಡೈರೆಕ್ಟ್ ನಾವು ಶೂಟ್ ಮಾಡಬೇಕಾ ಇಲ್ವಾ ಅಂತ ಗೊತ್ತಿಲ್ಲ. ನನ್ನ ಪ್ರಕಾರ ಯಾರು ಅಲರ್ಟ್ ಆದಾಗ ಕಾಣ್ತು, ಅವ್ರಿಗೆ ಗೊತ್ತಾಯಿತು ನಾವು ತುಂಬ ಹೈಟಲ್ಲಿ ಹೋದ್ವಿ. ಗಾಯ್ಸ್ ಯಾರು ಬರ್ತಾ ಇದ್ರು ನೋಡಿ, ನಿಮ್ಗೆ ಕಾಣ್ತಾ ಇರ್ಬೋದು, ಅವ್ರಿಗೆ ಅಲರ್ಟ್ ಆಯಿತು. ಅವ್ರು ಹೈಟಲ್ಲಿದ್ದರು, ತುಂಬ ಹೈಟಲ್ಲಿದ್ದರು ನೀವು ನೋಡ್ತಾ ಇದ್ರ ಆಗ, ತುಂಬ ಹೈಟಲ್ಲಿದ್ದವರಿ ಅವರು. ಓಕೆ, ಒಬ್ಬರೊಬ್ಬರು ಇಲ್ಲ ಇನ್ನೂ ಸತ್ತಿಲ್ಲ ಅವನು, ಸತ್ತ ಬಿಡಿ. ಇನ್ನು ಯಾರು ಓಡ್ತಾ ಇರೋದು, ಒಬ್ಬ ಕೆಲಸದಿರಬೇಕು. ಯಾರು ಬರ್ತಾರೆ ಯಾರು ಹೋಗ್ತಾ ಇರೋದು ಗೊತ್ತಾಗಲ್ಲ. ಆದರೂ ಇಲ್ಲಿ ಒಬ್ಬಿದ್ದಾನೆ, ಅವನಿಗೆ ಇನ್ನೂ ಗೊತ್ತಾಗಿಲ್ಲ. ಅವನು ಆಚೆ ತಿರುಗಿಕೊಂಡು ಹಡಗು ಶಿಪ್ಪನ್ನು ನೋಡ್ತಾ ಇದ್ದಾನೆ. ಅವನಿಗೆ ಇನ್ನೂ ಅದು ಯಾಕೆಂದರೆ ಅವ್ರಿಗೆ ಗೊತ್ತಾಗಲ್ಲ ಗೈಸ್, ತಲೆ ತಿರುಗಿರ್ಬೋದು ಅಂತ ಏನೋ ತಿಳ್ಕೊಂಡಿರ್ಬೋದು. ಗನ್ ಶೂಟ್ ಆಗಿದೆ ಅಂತ ಅವ್ರಿಗೆ ಗೊತ್ತಿರಲ್ಲ, ಯಾಕೆಂದರೆ ಅದು ಸ್ನೈಪರ್ ಸೌಂಡ್ ಬರಲ್ಲ, ನಮಗೆ ಮಾತ್ರ ಕೇಳ್ತದೆ. ಇಬ್ಬರು ಸತ್ರು, ಇನ್ನೂ ಎಷ್ಟಿದೆ ಇಲ್ಲಿ, ಎಲ್ಲ ಸ್ನೈಪರಲ್ಲಿ ತೆಗಿಬೇಕು, ಇಲ್ಲಾಂದರೆ ಅಲ್ಲಿ ಅಲರ್ಟ್ ಆದರೆ ಒಬ್ಬೊಬ್ಬರಿಗೆ ಮತ್ತೆ ಒಟ್ಟಿಗೆ ಬರ್ತಾರೆ. ಅವರ ಹೆಲ್ತ್ ಎಲ್ಲ ಸ್ಟ್ರಾಂಗ್ ಇರುತ್ತೆ, ಯಾಕಂದರೆ ಅವರು ಹೇಗೆ ಬಾಡಿಗಾರ್ಡ್, ಪ್ರೈವೇಟ್ ಬಾಡಿಗಾರ್ಡ್, ಯಾರ ಬಾಡಿಗಾರ್ಡ್ ಅಂತ ನಿಮ್ಗೆ ಗೊತ್ತೇ ಇದೆ. ಡೌನ್ ಟೌನ್ ಲೀಡರ್ನಾಗಿ ಬಾಡಿಗಾರ್ಡ್ಸ್ ಅಲ್ಲ ಅದು. ನೋಡಿ ಇಲ್ಲಿ ಒಬ್ಬಿದ್ದಾನೆ, ಹಾಂ ಇದನ್ನು ಲೆಕ್ಕ ಹಾಕಿದ್ದೇವೆ ನಾವು. ನನ್ನ ತಲೆಗೆಲ್ಲ ಹೊಡೆದ್ರೆ ಕ್ಲಿಯರ್ ಆಗುತ್ತೆ, ಇಲ್ಲಾಂದ್ರೆ ಮತ್ತೆ ಅವ್ರು ಅಲರ್ಟ್ ಆದರೆ ಕಷ್ಟ ಆಗುತ್ತೆ. ಡೌನ್ ಟೌನ್ ಗ್ಯಾಂಗ್ನ ಎಲ್ಲ ಬಾಡಿಗಾರ್ಡ್ಸ್ ಎಲ್ಲ ಅವರು, ಡೌನ್ ಟೌನ್ ಗ್ಯಾಂಗ್ನ ಲೀಡರೇ ತುಂಬ ಸ್ಟ್ರಾಂಗ್ ಇದ್ದಾನೆ. ಇನ್ನೂ ಅವನನ್ನು ನೀವೆಲ್ಲ ನೋಡಲಿಲ್ಲ, ಇನ್ನೊಂದಿನ ನೋಡ್ತೀರಾ. ಅವನು ತುಂಬ ಸ್ಟ್ರಾಂಗ್ ಇದ್ದಾನೆ. ಅವನ ಟಿಗಿದ್ದ 4 ಜನದಲ್ಲಿ ಒಬ್ಬನನ್ನು ಹಾಸ್ಪಿಟಲಿದ್ದಾನೆ, ಈಗ ಒಬ್ಬ ಹಾಸ್ಪಿಟಲಲ್ಲಿದ್ದಾನೆ. ಇನ್ನೂ 3 ಜನ ಎಲ್ಲಿದ್ದಾರೆ ನಮಗೊತ್ತಿಲ್ಲ. ಇನ್ನು ಅವರಿಂದ ಏನು ಪ್ರಾಬ್ಲಮ್ ಆಗಲಿಲ್ಲ ನಮಗೆ, ಇನ್ನು ಎಂತೆಲ್ಲ ಪ್ರಾಬ್ಲಮ್ ಆಗ್ತೋ ಗೊತ್ತಿಲ್ಲ. ಇದು ಇರ್ಬೋದು, ಇದು 3 ಜನರು ಯಾರೋ ಇರೋ ಒಬ್ಬರು ಇರ್ಬೋದು, ಹ್ಯಾಂಡಲ್ ಮಾಡ್ತಾ ಇರ್ಬೋದು. ಓಕೆ, ನಾವೀಗ ಡೈರೆಕ್ಟಾಗಿ ಸೈಡಿಂದ ಹೋಗಿ ಒಬ್ಬರನ್ನು ಶೂಟ್ ಮಾಡೋ, ಅವರು ತಲೆಗೊಡಿಬೇಕು, ಇಲ್ಲಾಂದರೆ ಆಗಲಿಕ್ಕಿಲ್ಲ. ಅವರು ಅಲರ್ಟ್ ಆದರೆ ತುಂಬ ಕಷ್ಟ ಆಗುತ್ತೆ ಮತ್ತೆ. ಓಕೆ, ಇಲ್ಲಿ ಇಲ್ಲಿ ಯಾರಿದ್ದಾರೆ ನನಗೆ ಕಾಣ್ತಾ ಇಲ್ಲ. ಓಕೆ, ಓ ಇಲ್ಲ ಇಲ್ಲ, ಅವನಿಗೆ ಬಿದ್ದಿಲ್ಲ ಗುಂಡು. ಓಕೆ, ಆಗಿ ಬಿದ್ದು ಇಲ್ಲಿಲ್ಲ ಇಲ್ಲ ಇಲ್ಲ, ಇನ್ನು ಸತ್ತಿಲ್ಲ. ಓಕೆ, ಸತ್ತ. ಓಕೆ ಗೈಸ್, ಎಲ್ಲೂ ಗುಂಡು ಬೀಳ್ತಾ ಉಂಟು, ಬಟ್ ಎಲ್ಲಿಂದ ಗೊತ್ತಿಲ್ಲ, ಸೌಂಡ್ ಬರ್ತಾ ಉಂಟು. ಅವ್ರಿಗೆ ಗೊತ್ತಾಗಲಿಲ್ಲ ಇನ್ನು ಕೂಡ, ಅವ್ರಿಗೆ ಗೊತ್ತಾಗೋದಿಲ್ಲ, ಯಾಕೆಂದರೆ ಅವರು ಸ್ಟ್ರೈಟ್ ನೋಡ್ತಾ ಇರ್ತಾರೆ, ನಾವು ತುಂಬ ಕೆಳಗಿದ್ದೇವಲ್ಲ, ಅವ್ರಿಗೆ ಅಷ್ಟು ಗೊತ್ತಾಗಲ್ಲ ಕರೆಕ್ಟಾಗಿ. ನೋಡಿ ಇಲ್ಲೂ ಬೇದನೆ, ಅವ್ರು ನಮಗೆ ಕಾಣ್ತದೆ ಬಟ್ ಅವರಿಗೆಲ್ಲ ಅಷ್ಟು ಗನ್ನಲ್ಲಿ ಕಾಣ್ತದೆ ಅಷ್ಟೇ, ಬಿಟ್ಟರೆ ಬೇರೆ ನಾವು ತುಂಬ ಹೈಟಲ್ಲಿದ್ದಾರೆ. ಓಕೆ ಗೈಸ್, ನಾವು ಮೇಲೆ ಹೋಗೋ ಮುಂಚೆ ಕ್ಲಿಯರ್ ಮಾಡುವ. ಓಕೆ, ಇಲ್ಲಿ ಇಲ್ಲಿ ಆಯಿತು. ಓಕೆ ಗೈಸ್, ಅಲ್ಲಷ್ಟು ಆಯಿತು ನಮಗೆ. ನನ್ನ ಪ್ರಕಾರ ಇನ್ನು 4 ಜನ ಇರಬೇಕು, 4-5 ಇರಬೇಕು. ಸದ್ಯಕ್ಕೆ ಇಲ್ಲಿ ಕ್ಲಿಯರ್ ಆಯಿತು. ಅಲ್ಲಿ ನೋಡಿ, ಅಲ್ಲಿ ಅಲ್ಲಿ ಒಬ್ಬಿದ್ದಾರೆ, ಇನ್ನು 4-5 ಜನ ಇರಬೇಕು. ಅವನು ತಲೆ ಕುಡಿಬೇಕು, ಕ್ಲಿಯರ್ ಕರೆಕ್ಟಾಗಿ ಕುಡಿಬೇಕು, ಇಲ್ಲಾಂದ್ರೆ ಮತ್ತೆ 4. ಓಕೆ, ಅವನು ಒಂದೇ ಬಿಟ್ಟು ಸತ್ತ ಬಿಡಿ, ತಲೆ ಕುಡಿದ್ರೆ ಎಂತ ಆಗೋದಿಲ್ಲ, ಅವ್ರು ಒಂದೇ ಬಿಟ್ಟು ಸಾಯ್ತಾರೆ. ಮೈಕಲ್ ಭಯಂಕರ ಅಲ್ಲ ಅದರಲ್ಲಿ, ಮೈಕಲ್ ತಲೆಗೆ ಹೊಡೆದ್ರೆ ಸ್ಟ್ರಾಂಗ್. ನೋಡಿ ಇಲ್ಲಿ 2 ಜನ ಇದ್ದಾರೆ, ನಾವು ಹತ್ತಿ ನೋಡುವ. ಅವನಿಗೆ ನನ್ನ ಗನ್ನಲ್ಲಿ ಶೂಟ್ ಕೂಡ ಆಗ್ತಾ ಇಲ್ಲ. ಓ ಮೈ ಗಾಡ್, ಇವನೆಂತ ಬಿದ್ದ ಗಾಯ್ಸ್? ಅವನಿಗೆ ಗೊತ್ತಾಯಿತು, ನನ್ನ ಪ್ರಕಾರ ಅವನಿಗೆ ಗೊತ್ತಾಗಿರ್ಬೇಕು ಗಾಯ್ಸ್. ನೋಡ್ತಾ ಇದ್ರ ಈಗ ಖಂಡಿತ ಅವನು ಅಲರ್ಟ್ ಆಗೇ ಇರ್ತಾನೆ, ಬಂದೇ ಬಂದಿರ್ತಾನೆ. ಅವನು ಎಲ್ಲಿದ್ದಾನೆ ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ ಅವ್ನು ನೋಡಿದ್ದಾನೆ, ಪಕ್ಕ ನೋಡಿದ್ದಾನೆ. ಅಲ್ಲಿಲ್ಲ ಗಾಯ್ಸ್, ನೋಡಿ ನೋಡಿ, ಬೀಳ್ತಾ ಉಂಟು, ಗನ್ ಬೀಳ್ತು, ಗುಂಡು ಬೀಳ್ತಾ ಉಂಟು, ಎಲ್ಲಿಂದ ಗೊತ್ತಿಲ್ಲ. ನಾವು ಫಸ್ಟ್ ಇಲ್ಲಿಂದ ಸೈಡ್ ಹೋಗ್ಬೇಕು, ಅವನಿಂತ ಬಾಂಬ್ ಎಲ್ಲ ಬಿಡ್ತಾ ಇದ್ದಾನೆ, ಸಿಂಗ್ ಅನ್ ಸೌಂಡ್ ಎಲ್ಲ ಬಿಡ್ತಾ ಉಂಟು. ಗಾಯ್ಸ್ ಎಲ್ಲಿದ್ದಾನೆ, ಅವನು ಕಾಣ್ತಾ ಇಲ್ಲ, ಆದರೆ ಬಂದಿದ್ದಾನೆ ಮಾತ್ರ, ಕೆಳಗೆ ಬಂದಿದ್ದಾನೆ. ಓ ಇಲ್ಲೇ ಇದ್ದಾನೆ, ಈ ಸೈಡಿಂದ ಬಂದಿದೆ. ಮೈಕಲ್ ಹೊಡಿ ಅವನಿಗೆ, ಒಂದು ಬೆಟ್ಟು ಹೊಡಿ. ಇಲ್ಲ, ಅವ್ನು ಸತ್ತಿದ್ದಿಲ್ಲ, ಸತ್ತಿಲ್ಲ ಸತ್ತಿಲ್ಲ ಮೈಕಲ್. ಓಕೆ, ಸತ್ತಿರಬೇಕು, ಅದಕ್ಕೆ ಹೋಗಿದ್ದಾನೆ. ಇಲ್ಲಿ ಒಬ್ಬಿದ್ದಾನೆ, ಇವನು ತಲೆ ಕೊಡಿ. ಎಸ್, ಅವನು ಸತ್ತ ಬಿಡಿ. ಇಲ್ಲ, ಇನ್ನು ಇವನು ಸತ್ತಿಲ್ಲ, ನಾನು ಹೇಳಿದ್ದೇನೆ ಸತ್ತಿಲ್ಲ ಸತ್ತಿಲ್ಲ. ಓಕೆ, ಕ್ಲಿಯರ್ ಆಯಿತು ಅನಿಸುತ್ತೆ ಗಾಯ್ಸ್, ನಮ್ಮದು ಕ್ಲಿಯರ್ ಆಯಿತು. ಸತ್ತನ? ಓಕೆ ಗಾಯ್ಸ್, ಕ್ಲಿಯರ್ ಆಯ್ತು. ನೋಡಿ ನಮ್ಮ ಬೈಕ್ ನೋಡ್ತಾ ಇದ್ರ, ವಾ ಸೂಪರ್, ನಮ್ಮ RX 100 ಸೀರೀಸ್ನಲ್ಲಿರುವಂಥ ಬೈಕ್ಸ್ ನೋಡಿ, RX 135. ನೋಡಿ ಇಲ್ಲಿ ಒಬ್ಬಿದ್ದಾನೆ, ಅವನು ಸಾಯಿಸಿ ಫಸ್ಟ್ ಬೋಳ. ಇಲ್ಲೊಬ್ಬ ಮಂಗನಾಗಿ ಕೂತ್ಕೊಂಡಿದ್ದಾನೆ, ಅವನಿಗೆ ಇನ್ನೂ ಗೊತ್ತಿಲ್ಲ, ಪ್ರಪಂಚ ಜ್ಞಾನನೇ ಗೊತ್ತಿಲ್ಲ. ಅವನು ಇಲ್ಲಿ ಏನಾಗ್ತದೆ ಅಂತ ಗೊತ್ತಿಲ್ಲ. ಅವನು ಆಕಾಶ ನೋಡಿಕೊಂಡು ಕೂತ್ಕೊಂಡಿದ್ದಾನೆ ಅಲ್ಲಿಂದ. ಅದು ಕೆಲವು ಟಗ್ಗಲ್ಲಿ ಇರ್ತಾರೆ, ನಿಮ್ಗೆ ಗೊತ್ತಿರ್ಬೋದು, ಅವರು ಭೂತಕನ್ನಡಿ ಹಿಡ್ಕೊಂಡು, ಸಾರಿ ದುರ್ಬೀನಿ ಹಿಡ್ಕೊಂಡು ದೂರದಲ್ಲಿ ನೋಡ್ತಾ ಇರ್ತಾರೆ, ಸಮುದ್ರದಲ್ಲಿ ಏನೆಲ್ಲ ಬರ್ತದೆ ಏನು ಅಂತೇಳಿ ನೋಡ್ತಾ ಇರ್ತಾರೆ. ಅವ್ರನ್ನ ಟಗ್ಗಲ್ಲೆಲ್ಲ ಇರ್ತಾರೆ ಕೆಲವರು ವ್ಯಕ್ತಿಗಳು. ಸೊ ಅವರು ಆಗಿರಬೇಕು, ಅವ್ರ ಮೇಲೆ ಇದ್ದದ್ದು ನಮ್ಗೆ ಗೊತ್ತಿಲ್ಲ. ಅದೆಂತ ಇರಲಿ ಗೈಸ್, ನೋಡ್ತಾ ಇದ್ರು ಬೈಕ್, ಎಷ್ಟೊಂದು ಬೈಕ್ ಇದೆ ಅಂದರೆ ನಮಗೆ ಯಾವುದು, 2 ವೆರೈಟಿಯಲ್ಲಿ ಇದೆ, RX 1 ಮತ್ತು ಇನ್ನೊಂದು ಯಾವುದು ಗೊತ್ತಿಲ್ಲ ನನಗೆ, ಅದು ಹೊಸ ಮಾಡೆಲ್ ಇರಬೇಕು, ಯಮಹಾನೆ, ಮತ್ತು 2 ಕೂಡ ಯಮಹಾನೆ.
ನೋಡಿ ಗೈಸ್, ನಮ್ಮ ಆರ್ ಎಕ್ಸ್ 135 ಅಲ್ಲಿ ಎಷ್ಟು ಕಲರ್ ವೇರಿಯಂಟ್ ಇದೆ, ನಿಮಗೆ ಯಾವುದೆಲ್ಲ ಬೇಕು ಎಲ್ಲ ಚಾಯ್ಸ್ ಮಾಡ್ಕೊಳ್ಬೋದು. ನಮಗೆ ಬೇಕಾದಿರೋ ಕಲರ್ ಯೆಲ್ಲೋ, ಸದ್ಯಕಾಲದ ಯೆಲ್ಲೋ ಕಾಣ್ತದಲ್ಲ ಅದೇ ಕಲರ್ ಇರೋದು. ಇನ್ನು ಅದನ್ನು ನಾವು ಬೇಕಿದ್ರೆ ಮಾಡಿಫೈ ಮಾಡ್ಕೊಳ್ಬೋದು. ಅದಕ್ಕಿಂತ ಮೊದಲು ಜಿ ಪಿ ಎಸ್ ತೆಗಿಬೇಕು, ಪೇಂಟ್ ಅದು ಎಲ್ಲ ಚೇಂಜ್ ಮಾಡಬೇಕು. ಇದೆಲ್ಲ ಚೇಂಜ್ ಮಾಡೋದು ಮೊದಲು ಗೈಸ್, ಇದೆಲ್ಲ ಯಾವ ರೇಂಜಲ್ಲಿದೆ ಗೈಸ್ ನೋಡ್ತಾ ಇದ್ದೀರಾ, ಸಖತ್ತಾಗಿದೆ. ಮಾತ್ರ ಬೈಕೆಲ್ಲ ಸಖತ್ತಾಗಿಲ್ಲ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ಬೈಕ್ ಇರುತ್ತೆ ಅಂತೇಳಿ. ಇಲ್ಲಾಂದರೆ ಫ್ರಾಂಕ್ಲಿನ್ ಅನ್ನು ಕರ್ಕೊಂಡು ಬಂದು ಇನ್ನು ಎರಡು ತೆಗಿಬೋದಿತ್ತು, ನನಗೂ ಒಂದು ಮೈಕಲಿಗೊಂದು ಆಗ್ಬೋದಿತ್ತು, ಬೇಕಾಗ್ತದೆ ಹೋಗ್ಲಿಕ್ಕೆಲ್ಲ ಎರಡು ತೆಗಿಬೋದಿತ್ತು ಬೈಕ್. ಆದರೆ ತೆಗೆದ್ರೆ ಮಾತ್ರ ಗೊತ್ತಾಗ್ಲಿಕ್ಕಿಲ್ಲ, ಗೊತ್ತಾದರೆ ಮಾತ್ರ ಉಂಟಲ್ವ ಡೌನ್ ಟೌನ್ ಗ್ಯಾಂಗ್ ಲೀಡರ್ಗೆ ಮತ್ತು ಮೈಕಲ್ನ ಲೀಡರ್ಗೆ ಮೈಕಲ್ಗೆ ಇನ್ನೂ ಆಗುತ್ತೆ. ಗಾಯ್ಸ್ ನೋಡ್ತಾ ಇದ್ದೆ, ನಮ್ಗೆ ಇವನಿಗೊಂದು ಬೈಕ್ ಸಾಕು, ನಮಗೆ ಯೆಲ್ಲೋ ಕಲರ್ ಹೇಳಿದ್ದಾರೆ. ಸೊ ಅದರಿಂದ ನಾವು ನಮಗೆ ಲಸ್ಟರ್ ಹೇಳಿದ್ದು ಯೆಲ್ಲೋ ಕಲರ್, ಯೆಲ್ಲೋ ಕಲರ್ ಒಂದು ತೆಗ್ದಿದ್ದು. ಎಂಥ ಮೈಕಲ್ ಮರ ನೀನು, ಗುಂಡಿಗೆಲ್ಲೋ ಹಾಗೆ ಒಂದು ಮೇಲೆತ್ತು ಮರೆ. ಹಾಂ ಎಸ್, ಹಾಗೆ ಆರ್ ಎಕ್ಸ್ 100 ಸೀರೀಸೆಲ್ಲ ಹಾಗೆ ಇರೋದು. ಬೈಕ್ ಬಿಡ್ಲಿಕ್ಕೆ ಗೊತ್ತಿರ್ಬೇಕು, ಹಾರಿಸು ಮರ ಇಲ್ಲಿಂದ ಹಾರಿಸು. ಆರ್ ಎಕ್ಸ್ 100 ಅಂದರೆ ಆಗಿ ಭಯಂಕರ ಪವರ್ ಉಂಟು ಅದಕ್ಕೆ. ಗೈಸ್ ಒಂದ್ಸರಿ ಫುಲ್ ಸಿಟಿ ರೌಂಡ್ ಹೊಡಿವ, ಹೇಗೆ ಹೇಗೆ ಆಗುತ್ತೆ ಅನ್ಸರ್ ನೋಡು. ಗೊತ್ತಾಯ್ತಾ, ಈಗ ಜಸ್ಟ್ ತಗೊಂಡೋಗಿ ಯಾವ ರೀತಿ ನೋಡು, ನಮ್ಮ ಲಾಸ್ ಸೆಂಟರ್ಸಲ್ಲಿ ಇರೋ ಬೈಕ್ ಬೈಕ್ ಯಾವುದೇ ರೀತಿ ಇರಲಿಕ್ಕಿಲ್ಲ ನೋಡು. ಯಾವ ರೇಂಜಲ್ಲಿದೆ ಟರ್ನ್ ಎಲ್ಲ ಹೇಗೆ ಆಗುತ್ತೆ ನೋಡು. ಗಾಯ್ಸ್ ನೋಡ್ತಾ ಇದ್ರೆ ವಾ ಸೂಪರ್, ಯಾವ ರೇಂಜ್ ಗಾಯ್ಸ್ ನೋಡ್ತಾ ಇದ್ರೆ ಹೇಗೆ ಟರ್ನ್ ಆಗುತ್ತೆ ಅಂದರೆ ಲಾಸ್ ಸೆಂಟರ್ಸಲ್ಲಿ ಇರುವ ಬೈಕ್ ಯಾವುದೇ ರೀತಿ ಆಗಲ್ಲ. ಅಷ್ಟು ಟರ್ನ್ ಆದರೆ ಅಲ್ಲಿ ಎಲ್ಲಿಯೂ ಗುದ್ದಿ ಇರುತ್ತೆ ಹೋಗಿ. ಓ ಸೂಪರ್, ಆರ್ ಎಕ್ಸ್ 100 ಫ್ಯಾನ್ಸಿಗೆ ಈಗ ಸೂಪರ್ ಖುಷಿಯಾಗಿರ್ಬೋದು. ಗಾಯ್ಸ್ ನಿಮಗೆ ಬೈಕ್ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿದ್ದೆ, ನನಗೆ ಗೊತ್ತಿಲ್ಲ. ಆರ್ ಎಕ್ಸ್ ಫ್ಯಾನ್ಸ್ ಆದರೆ ಖಂಡಿತ ಇಷ್ಟ ಆಗೇ ಆಗುತ್ತೆ. ಅಸಮ್ ಮಾತ್ರ ಲಾಸ್ ಸೆಂಟರ್ಸಲ್ಲಿ ಇಂಥ ಬೈಕೇ ನಾನು ನೋಡಿಲ್ಲ, ಇದು ಮಾತ್ರ ನನಗೆ ಇಟ್ಕೊಳ್ಬೇಕು ಅಂತ ಆಗ್ತಾ ಉಂಟು. ಈಗ ನೋಡುವಾಗ ಎಷ್ಟು ಸೂಪರ್ ಉಂಟು ಅಂದರೆ, ಒಳ್ಳೆ ಗ್ರಿಪ್ ಉಂಟು, ರೋಡ್ ಗ್ರಿಪ್ ಉಂಟು, ಸೌಂಡ್ ನೋಡಿ, ಆಮೇಲೆ ರೋಡ್ ಗ್ರಿಪ್ ಉಂಟು. ಅಸಮ್ ಆಗಿದೆ ಮಾತ್ರ ಬೈಕ್, ಯಾವ ರೇಂಜ್ ನೋಡಲಿಕ್ಕೆ ನಮಗೆ ಸೈಕಲ್ ಬಿಟ್ಟ ಈಗ ಕಾಣ್ತಾ ಉಂಟು. ಆದರೆ ಸೂಪರ್ ಆಗಿದೆ ಮಾತ್ರ, ಯಾವ ಎಷ್ಟು ಒಳ್ಳೆ ಹೋಗ್ತಾ ಉಂಟಂದರೆ ರೋಡಲ್ಲಿ ಸೂಪರ್ ಇದೆ ಗೈಸ್. ಅಸಮ್ ಮಾತ್ರ ನನಗೆ, ನಾನು ಇದರಲ್ಲಿ ಲಾಸ್ ಏಂಜಲ್ಸಲ್ಲಿ ಸಿಟಿಯಲ್ಲಿ ತುಂಬ ಬೈಕ್ ಬಿಟ್ಟಿದ್ದೇನೆ, ಬಟ್ ಇದು ಮಾತ್ರ ಅಮೇಝಿಂಗ್ ಆಗಿದೆ. ಇದನ್ನು ಹೇಳಲಿಕ್ಕೆಲ್ಲ ಸೂಪರ್ ಆಗಿದೆ ಮಾತ್ರ ಬೈಕ್. ನೀವು ಒಂದ್ಸರಿ ಬಿಡ್ಬೇಕು ಗೈಸ್, ನೀವು ಒಂದ್ಸರಿ ಲಾಸ್ ಏಂಜಲ್ಸಲ್ಲಿ ಸಾರಿ ಆರ್ ಎಕ್ಸ್ 100 ಬಿಡಬೇಕು. 100 ಅಲ್ಲ, 135, ಆದರೆ ಒಂದ್ಸಲ ಸೇಮ್ ಅದೇ ರೀತಿ ಇದೆ, ಸೀರಿಯಸ್ ಚೇಂಜ್ ಇರ್ಬೋದು, ಟೆಕ್ನಾಲಜಿ ಸ್ವಲ್ಪ ಚೇಂಜ್ ಇರ್ಬೋದು. ಗಾಯ್ಸ್ ಇವರು ಯಾರು ಬೇಕು ಬೇಕಂತಲೂ ಗೊತ್ತಿದ್ದಾರೆ ನಮ್ಮ ಬೈಕನ್ನು ನೋಡಿ, ಅವ್ರನ್ನು ಖಂಡಿತ ಬಿಟ್ಟು ಬಿಡಲಿಕ್ಕಿಲ್ಲ. ಈಗ ಒಂದ್ಸರಿ ನಮ್ಮ ಚೇಸ್ ಬೈಕ್ನ ಪವರನ್ನು ನೋಡಿ ನೋಡು, ಯಾವ ರೀತಿ ಚೇಸ್ ಮಾಡುತ್ತೆ ಅಂತೇಳಿ ಬೈಕ್ನ ಪವರು ನೋಡಿ ನೋಡಬೇಕು. ಇಲ್ಲಾಂದರೆ ಬೇರೆ ಬೈಕ್ ಆದರೆ ಬೇರೆ ಬೇರೆಗೆಲ್ಲ ಗುದ್ದಕೊಂಡು ಹೋಗ್ತಾ ಇರುತ್ತೆ ಇಷ್ಟೊತ್ತಿಗೆ. ಅಸಮ್ ನಾವು ನೋಡು, ಅವ್ನು ಫಾಲೋ ಮಾಡಲೇಬೇಕು, ಅವನು ಎಲ್ಲಿ ಹೋದ ಗುಂಡು ನನಗೆ ನಮಗೆ ಗುದ್ದುಕೊಂಡು ಹೋಗಿದ್ದಾನೆ, ಬಿಡಬೇಕು ಅವನಿಗೆ ಬಿಡಬೇಕು. ಈಗ ಅವನು ಬಿಡಲಿಕ್ಕಿಲ್ಲ, ನಾವು ಮಾತ್ರ ಒಂದು ಗ್ಯಾಂಗಿನ ಎಂಟ್ರಿ ಒಳಗೆ ಆಗ್ತಾ ಇದ್ದೇವೆ. ಗಾಯ್ಸ್ ಇದೊಂದು ಏರಿಯಾ ತುಂಬ ಸ್ಟ್ರಾಂಗ್ ಇದೆ, ಈ ಏರಿಯಾದಲ್ಲಿ ಎಂಟ್ರಿ ಆಗಬಾರ್ದು ಆ್ಯಕ್ಚುಲಿ. ಈ ಏರಿಯಾದಲ್ಲಿ ಎಂಟ್ರಿ ಆದರೆ ಅವ್ರಿಗೆ ಗೊತ್ತಾದರೆ ಮಾತ್ರ ನಮ್ಮನ್ನು ಫಾಲೋ ಮಾಡಿಕೊಂಡು ಬರ್ತಾರೆ, ಇದೊಂದು ದೊಡ್ಡ ಗ್ಯಾಂಗ್ನ ಏರಿಯಾ. ಗೈಸ್ ಆದರೆ ನಾನು ಸ್ವಲ್ಪ ಅಲರ್ಟ್ ಆಗಿರ್ಬೇಕು, ಇಲ್ಲಿ ಗುಂಡೆಲ್ಲ ಆ್ಯಕ್ಚುಲಿ ಹಾರಿಸ್ಬಾರ್ದು ನೋಡಿ. ಈ ಏರಿಯಾ ಫುಲ್ ಸ್ಟ್ರಾಂಗ್ ಇರುವಂಥ ಏರಿಯಾ, ಅದು ನಿಮಗೆ ಮುಂದೆ ಹೇಳ್ತಾನೆ. ಇದು ತುಂಬ ದೊಡ್ಡ ಗ್ಯಾಂಗ್ ಇರುವಂಥ ಜಾಗ, ಇದು ಅಲರ್ಟ್ ಆಗೋ ಮುಂಚೆ ನಮಗೆ ಹೋಗ್ಬೇಕು ಇಲ್ಲಿಂದ. ಅವನು ಮಾತು ಓಡಿಸ್ತಾನಿದ್ದಾನೆ, ನನಗೆ ಗುದ್ದಿಕೊಂಡು ಓಡಿಸ್ತಾ ಇದ್ದಾನೆ. ನಮ್ಮ ಆರ್ ಎಕ್ಸ್ 100 ಇರುವಷ್ಟೊತ್ತಿಗೆ ನಾವು ಬಿಲ್ಡ್ ಗೈಸ್ ನೋಡಿ ಅಲರ್ಟ್ ಆದರು. ಹಿಂದೆ ನೋಡ್ತಾ ಇದ್ರ, ಹಿಂದೆ ಗನ್ ಬೀಳ್ತಾ ಉಂಟು ಗೈಸ್, ಹಿಂದೆ ಗನ್ ಬೀಳ್ತಾ ಉಂಟು. ಇಲ್ಲಿ ಒಂದು ಗ್ಯಾಂಗ್ ಇದೆ ದೊಡ್ಡದು, ಇದೊಂದು ಏರಿಯಾ ಅವರದ್ದು. ನಾವು ಇದಕ್ಕಿಂತ ಮುಂಚೆ ಅಲ್ಲ ಇಲ್ಲಿಂದ ಲೆಫ್ಟ್ ಆಗಬೇಕು, ಇಲ್ಲಾಂದ್ರೆ ತುಂಬ ಕಷ್ಟ ಇದೆ. ಇವನು ಹೋಗ್ತಾ ಕೊಡಿಲ್ಲ ಮಾಡ ಮುಂದೆ ಕೂಡ. ಆದರೆ ಬೈಕ್ ನಮ್ಮ ಆರ್ ಎಕ್ಸ್ 100 ಆಗಿರೋದ್ರಿಂದ ನಮ್ಗೆ ಏನು ಸಮಸ್ಯೆ ಇಲ್ಲ. ಅವನನ್ನು ಮಾತ್ರ ಬಿಡಲ್ಲ ನಾನು, ಅವನು ಬಂದು ನನಗೆ ಗುದ್ದಿದ್ದಾನೆ, ನನ್ನ ಬೈಕಿಗೆ ಗುದ್ದಿದ್ದಾನೆ, ಆದರೆ ನಾನು ಬಿಡಲ್ಲ ಅವನು. ಕಾರು ಓ ಸತ್ತ ಬಿಡಿ ನೋಡಿ ನೋಡಿ ನೋಡಿ, ಒಬ್ಬ ಬಂದ ಒಬ್ಬ ಬಂದ ಗೈಸ್ ನೋಡಿ, ಒಬ್ಬ ಬಂದ ಅಟ್ಯಾಕ್ ಮಾಡ್ತಾ ಇದ್ದೀನಿ. ನಮಗೆ ನಾವು ಇಮಿಡಿಯೇಟ್ಲಿ ಲೆಫ್ಟ್ ಆಗಬೇಕು, ಅವ್ನು ಸಾಯ್ಸ್ ಲೆಫ್ಟ್. ಅವ್ನ ಜೊತೆ ಮತ್ತೆ ಉಳಿದವ್ರು ಬರ್ತಾರೆ, ಮತ್ತೆ ಮೈಕಲ್ನ ಮನೆಗೆ ಬಂದರೆ ಕಷ್ಟ ಆಗುತ್ತೆ. ನೋಡಿ ಒಬ್ಬ ಸತ್ತ, ಇಲ್ಲೆಲ್ಲ ಸಾಯ್ಲಿಲ್ಲ ಅವನು, ಅಲ್ಲೆಲ್ಲ ಕಾಣ್ತಾ ಇದ್ದಾನೆ ಗೈಸ್ ಅವನೆಲ್ಲ ಸತ್ತ. ಓಕೆ ಸತ್ತ, ನಾವೀಗ ಫುಲ್ ನಾವೀಗ ಮೈಕಲ್ನ ಮನೆಗೆ ಹೋಗುವ. ಯಾಕೆಂದ್ರೆ ಗೈಸ್ ನೋಡಿ ನೋಡ್ತಾ ಇದ್ದೀರಾ ಯಾವ ರೀತಿಯಲ್ಲಿ ಟರ್ನ್ ಎಲ್ಲ ಆಗ್ತಾ ಉಂಟು ಅಂತ. ಮಾತ್ರ ನೆಕ್ಸ್ಟ್ ಎಪಿಸೋಡಲ್ಲಿ ಇದೇ ಬೈಕನ್ನು ಯೂಸ್ ಮಾಡಬೇಕು ಗೈಸ್, ಸೂಪರ್ ಆಗಿದೆ. ನಮಗೆ ಇನ್ನೂ ಲಾಸ್ ಏಂಜಲ್ಸಲ್ಲಿರೋ ಯಾವ ಬೈಕ್ ಬೇಡ, ಇದು ಮಾತ್ರ ನಮಗೆ ರಫ್ ಯೂಸ್. ನಮಗೆ ಎಲ್ಲಿ ಹೋಗ್ಲಿಕ್ಕೆ ಇದು ಒಳ್ಳೆ ಮಿಷಿನ್ ಮಾಡ್ಬೋದು, ಇದರಲ್ಲಿ ಸಖತ್ತಾಗಿದೆ ಮಾತ್ರ ಬೈಕ್ ಗೈಸ್. ನೀವು ಕೂಡ ಒಂದು ಈಗ ಯಾವ ರೀತಿ ಬ್ರೇಕೆಲ್ಲ ಯಾವ ರೀತಿ ರೇಂಜಲ್ಲಿದೆ ಅಂದರೆ ಇಮ್ಮಿಡಿಯೇಟ್ಲಿ ನಾವು ಒಂದ್ಸರಿ ಫ್ರಾಂಕ್ಲಿನ್ ಹತ್ರ ನೋಡು, ಫ್ರಾಂಕ್ಲಿನ್ ಇದ್ದರೆ ನೋಡು, ಅವನಿಗೆ ತೋರಿಸ್ಬರುವ ಬೈಕ್ ಯಾವ ರೀತಿ ಇದೆ ಅಂತೇಳಿ. ಫ್ರಾಂಕ್ಲಿನ್ ಎಲ್ಲೇ ಇರಬೇಕು ಇದ್ದರೆ ನೋಡು, ಇದ್ದರೆ ಅವನೊಂದು ಮನೆಗೆ ಹೋಗಿ ಬೈಕ್ ಹೊಸದು ಬೈಕ್ ತೋರಿಸ್ಬರುವ. ಫ್ರಾಂಕ್ಲಿನ್ಗೆ ಇಷ್ಟ ಆಗ್ಬೋದು ನನ್ನ ಪ್ರಕಾರ. ಇಲ್ಲಿ ಪೊಲೀಸ್ ಅವನಿಗೆ ಅಂತ ಉಂಟು, ನಮ್ಮನೇನು ಹುಡ್ಕೊಂಡು ಬರಲಿಕ್ಕಿಲ್ಲಲ್ಲ, ಬರಲಿಕ್ಕಿಲ್ಲ ನಮಗೇನು ಗೊತ್ತಾಗ್ಲಿಕ್ಕೆ. ನಮ್ಮ ಫಸ್ಟ್ ಹೋಗಿ ಜಿ ಪಿ ಎಸ್ ತೆಗಿವ. ಫ್ರಾಂಕ್ಲಿನ್ ಅಂತ ಕಾಣೋದಿಲ್ಲ, ಬರೋದಿಲ್ಲ ಬೈಕ್ ಸೌಂಡ್ ಕೇಳಿ ಕೂಡ ಹೊರಗಡೆ.
ನಾವು ಒಳಗೆ ನೋಡುವ ಇದ್ದಾನೆ ಇಲ್ವ ಅಂತ. ಯಾರಿಲ್ಲ ನನ್ನ ಪ್ರಕಾರ, ಅದಕ್ಕೆ ಬರಲಿಲ್ಲ ಅವನು. ಗಾಯ್ಸ್, ಫ್ರ್ಯಾಂಕ್ಲಿನ್ ಇಲ್ಲ, ಯಾರಿಲ್ಲ, ಅವನ ಮನೆಯಲ್ಲಿಗಿರುವ ಅಜ್ಜಿ ಕೂಡ ಇಲ್ಲ. ಇಲ್ಲಾಂದರೆ ಯಾವತ್ತು ಮಲ್ಕೊಂಡಿರ್ತಿತ್ತು ಅಲ್ಲಿ. ಓಹೋಹೋ ಅಂತ ಬೊಬ್ಬೆ ಹಾಕೊಂಡೆ ಇರ್ತಾಯಿತ್ತು. ಇವತ್ತು ಅದು ಕೂಡ ಇಲ್ಲ. ಮೈಕಲ್ ಎಲ್ಲಿದ್ದಾನೆ, ಸಾರಿ ಫ್ರ್ಯಾಂಕ್ಲಿನ್ ಎಲ್ಲಿದ್ದಂತ ಕೇಳು ಅಂದರೆ ಅವನು ಕೂಡ ಇಲ್ಲ, ಯಾರೂ ಇಲ್ಲ. ನಾವು ಹೋಗುವ ಮೈಕ್ ಫ್ರ್ಯಾಂಕ್ಲಿನ್ ಮತ್ತೆ ನೋಡ್ತಾನೆ ಮನೆಗೆ ಬಂದು. ಈ ಬೈಕ್ ಮಾತ್ರ ನಾನು ಮನೆಗೆ ಡೈರೆಕ್ಟ್ ತೊಗೊಂಡೋಗಿದೆ, ಲಸ್ಟರ್ ಹತ್ರ ಹೇಳು. ಮತ್ತೆ ಲಸ್ಟರ್ ಅವನಿಗೆ ಮಾತ್ರ, ಇದು ಎಲ್ಲಿಗೆ ಸೇಲ್ ಮಾಡಲಿಕ್ಕೆ ಏನಿಲ್ಲ, ಇದು ಲಸ್ಟರ್ ಯೂಸ್ ಮಾಡಲಿಕ್ಕೆ. ಲಸ್ಟರ್ ನಾವೆಲ್ಲ ಒಂದೇ, ಲಸ್ಟರ್ಗೂ ನಮಗೂ ಏನು ತುಂಬ ಡಿಫ್ರೆನ್ಸ್ ಇಲ್ಲ. ಲಸ್ಟರ್ ಯೂಸ್ ಮಾಡೋದೆಲ್ಲ ನನ್ನದೇ, ನಾನು ಯೂಸ್ ಮಾಡೋದೆಲ್ಲ ಲಸ್ಟರ್, ಏನು ತೊಂದರೆ ಇಲ್ಲ. ಹಾಗೆ ನಾವು ಏನು ಯೂಸ್ ಮಾಡೋದು ಗೈಸ್, ನೋಡ್ತಾ ಇದ್ರೆ ಯಾವ ರೇಂಜಲ್ಲಿ ಇದೆ ಅಂತ. ನಾವು ಹೆಲ್ಮೆಟ್ ತೆಗೆದು ಒಂದ್ಸರಿ ನೋಡು ಗೈಸ್, ನೋಡಿ ಸೂಪರ್ ಇದೆ. ಸೇಮ್ RX 100 ತರನಿದೆ, RX 135 ಸೂಪರ್ ಆಗಿದೆ. ನಾವು ಒಂದ್ಸಾರಿ ಫಸ್ಟ್ ವ್ಯೂವಲ್ಲಿ ಫಸ್ಟ್ ಪರ್ಸನಲ್ಲಿ ಡ್ರೈವಿಂಗ್ ಮಾಡುವ ಇವತ್ತು. ಓಕೆ, ಯಾವ ರೇಂಜಲ್ಲಿ ಟರ್ನ್ ಆಗ್ತದೆ ನೋಡಿ, ಸೂಪರ್ ಆಗಿದೆ. ಮತ್ತು ಫಸ್ಟ್ ಪರ್ಸನ್ ವ್ಯೂ ನೋಡಿ, ಆಸಮ್ ಬೈಕ್ ನೋಡಿ. ಎಷ್ಟು ಕಟ್ಟಿಂಗ್ ಅಂದರೆ, ಎಷ್ಟು ಎಡ್ಜಲ್ಲಿ ಕಟ್ಟಿಂಗ್ ಆಗುತ್ತೆ ಅಂದರೆ, ಒಂದು ಅಷ್ಟು ಟರ್ನಲ್ಲಿ ಯಾವ ಬೈಕ್ ಕಷ್ಟ ಕಟ್ ಆಗಲ್ಲ. ನನ್ನ ಪ್ರಕಾರ ಉಂಟಲ್ಲ, ಲಾಸ್ ಆ್ಯಂಡೋಸಲ್ಲಿರುವ ಯಾವ ಬೈಕ್ ಕೂಡ ಅಷ್ಟು ಕಟ್ ಆಗಲ್ಲ. ನೋಡಿ ನೋಡಿ ನೋಡಿ, ಹೇಗೆ ಆಸಮ್, ಹೇಗೆ ಟರ್ನ್ ಆಗ, ರೇಸ್ ರೇಸ್ ಬಿಟ್ಟಾಗಿ ಆಗ್ತಾ ಉಂಟು ನನಗೆ, ನಿಜವಾಗ ರೇಸ್ ಗಾಡಿ ಬಿಟ್ಟಾಗಿ ಆಗ್ತಾ ಉಂಟು. ಸೂಪರ್ ಆಗಿದೆ. ಮಾತ್ರ ಈ ಬೈಕ್ ನೆಕ್ಸ್ಟ್ ಎಪಿಸೋಡಿಂದ ನಮಗೆ ಅರ್ಜೆಂಟ್ ಎಲ್ಲಾದರೂ ಹೋಗಬೇಕು ಅಂತಾದರೆ, ಇದೇ ಬೈಕ್ ನಮ್ಮ ಗ್ಯಾರೇಜ್ಗೆ ತಗೊಂಡೋಗಿ ಹಾಕೋದು ಇದನ್ನು. ಇದು ನಮಗೇನು ಫುಲ್ GPS ಫಸ್ಟ್ ತೆಗಿಬೇಕು. GPS ತೆಗೆದಿದ್ದು ನಮಗೇನು, ಲಷ್ಟರ್ ಅಂತ ಹೇಳುವ ಲಷ್ಟರ್ ಹೇಗೂ ನಾವೇ ಇದು ಮಾಡಿದ್ದು, ಸ್ಟೀಲಿಂಗ್ ಮಾಡಿದ್ದು ನಾವೇ, ಗೊತ್ತಾಯ್ತಾ. ಏನು ಕಂಪ್ಲೇಂಟ್ ಇದ್ದರೆ ನಮ್ಮ ಮೇಲೆ ಬರೋದು, ಲಷ್ಟರ್ಗೆ ಏನು ಬರಲ್ಲ. ಓಕೆ, ಎಲ್ಲ ಫೇಸ್ ಮಾಡೋದು ನಾವು, ಅದರಿಂದ ನಾವೇ ಇಟ್ಕೊಡುವ ಇದನ್ನು. ಲಷ್ಟರ್ಗೆ ಬೇಕಾದಾಗ ಕೊಡುವ ಅಷ್ಟೇ. ಓಕೆ, ಲಷ್ಟರಿಗೆ ಮತ್ತೆ ಮೋಸ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಅವನು ನಮ್ಮನ್ನು ನಂಬಿ ಕೊಟ್ಟಿರ್ತಾನೆ. ಹೌದಲ್ವಾ ಗೈಸ್, ನಿಮ್ಮ ಗಾಡಿ ಹೇಗಿದೆ ಅಂತ ನೀವೇ ಹೇಳಿ ಒಂದ್ಸರಿ, ನನಗೆ ಗೊತ್ತಿಲ್ಲ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹೇಗಿದೆ ಈ ಗಾಡಿ, ನೆಕ್ಸ್ಟ್ ಟೈಮಿಂದ ನಾನು ಇದೇ ಗಾಡಿಯನ್ನು ಯೂಸ್ ಮಾಡಬೇಕಾ ಅದನ್ನು ಕೂಡ ನೀವು ಹೇಳಬೇಕು, ಯಾಕೆಂದರೆ ನೋಡೋರು ನೀವು ಹೇಗಿದೆ. ಓಕೆ, ನಮಗೆ ನನ್ನ ಪ್ರಕಾರ ಈ ಗಾಡಿ ತುಂಬ ಸೂಪರ್ ಆಗಿದೆ. ಮಾತ್ರ ನೋಡಿ ಯಾವ ರೇಂಜಲ್ಲಿ ಹೋಗ್ತಾ ಉಂಟಾದರೆ, ಇದನ್ನು ಯಾರು ಅಡ್ಡ ಬರ್ತಾನೆ ಇವನು ಬೋಳ. ಓಕೆ, ನಾವೀಗ ಮನೆ ಹತ್ತಿರ ಬಂದಾಯಿತು ಗಾಯ್ಸ್. ಸಾರಿ, ನನಗೆ ಗೊತ್ತಾಗಲಿಲ್ಲ ಅಷ್ಟು ಅರ್ಜೆಂಟಲ್ಲಿ ಬಂದೆ ನಾನು ಹಾಗೆ. ಓಕೆ ಗಾಯ್ಸ್, ಮನೆ ಹತ್ತಿರ ಬಂತು, ನಾವು ಇದನ್ನು ಪಾರ್ಕ್ ಮಾಡುವ ಒಂದು ಸೇಫ್ ಆದ ಜಾಗದಲ್ಲಿ, ಮನೆಯ ಒಳಗಡೆ ಇರುವ ಇಲ್ಲೇ ಪಾರ್ಕಿಂಗ್ ಒಳಗಿಡುವ ಇನ್ನು, ಯಾಕೆಂದರೆ ನಮಗೆ ಅದು ತುಂಬ ವ್ಯಾಲ್ಯೂಯಬಲ್ ಬೈಕ್. ಬೇರೆ ಬೈಕ್ ಆದರೆ ಸಿಗುತ್ತೆ, ಇದು ಸಿಗಲ್ಲ. ಇದು ಸಿಗಬೇಕಾದ್ರೆ ಇಂಡಿಯಾಕ್ಕೆ ಹೋಗ್ಬೇಕು ಇನ್ ಬ್ರಿಟನ್, ಇಲ್ಲೆಲ್ಲ ಮಾರಾಟ ಮಾಡೋದಿಲ್ಲ. ಇದು ಗಾಯ್ಸ್ ನಿಮ್ಗೆ ಗೊತ್ತೇ ಇದೆ, RF 100 ಎಲ್ಲ ಫೇಮಸ್ ಆಗಿರೋದು ಎಲ್ಲಿ ಅಂತ ನಿಮಗೆ ಗೊತ್ತೇ ಇದೆ. ಆಲ್ಮೋಸ್ಟ್ ಇಂಡಿಯಾದಲ್ಲೇ ಫೇಮಸ್ ಆಗಿರೋದು, ಅದರಿಂದ ಇಂಡಿಯನ್ ಫ್ಯಾನ್ಸ್ ಇದು ಜಾಸ್ತಿ ಲೈಕ್ ಅದು. ಗಾಯ್ಸ್ ಸೂಪರ್ ಇದೆ ನೋಡಿ, ಕಲರ್ ಬೇಕಿದ್ರೆ ಚೇಂಜ್ ಮಾಡ್ಬೋದು ಇನ್ನು ನೆಕ್ಸ್ಟ್ ಟೈಮಿಂದ, ಕಲರ್ ಚೇಂಜ್ ಮಾಡ್ಬೋದು, ಮಾಡಿಫಿಕೇಶನ್ ಏನಾದರೆ ಮಾಡ್ಬೋದು, ಬಟ್ ಮಾಡಿಫಿಕೇಶನ್ ಯಾವುದು ಬೇಡ, ಯಾಕಂದರೆ ಇದೇ ಒಂದು ಸ್ಟೈಲ್ ಚೆಂದ ಇದೆ. ಮಾತ್ರ ಒಳಗಿಂದ ಯಾವುದು ಸೌಂಡ್ ಬರ್ತಂಗೆ ಡ್ಯಾನ್ಸ್ ಮಾಡುವತ್ತಾಗೆ, ನಾವು ಇಮಿಡಿಯೇಟ್ ನೋಡಬೇಕು. ಈ ಬೈಕ್ ಇಲ್ಲೇ ಇರಲಿ ಅಲ್ವಾ, ನಾವು ಇಮಿಡಿಯೇಟ್ ನೋಡಿ ನೋಡುವ ಗಾಯ್ಸ್. ಯಾರು ಡ್ಯಾನ್ಸ್ ಮಾಡ್ತಿರೋ ಕಾಣ್ತಾ ಉಂಟು ನನಗೆ, ಸೌಂಡ್ ಜಿಕ್ಕಿ ಜಿಕ್ಕಿ ಅಂತ ಪದ್ಯ ಕೇಳ್ತಾ ಉಂಟು, ನಿಮಗೆ ಗೊತ್ತಿಲ್ಲ ಪದ್ಯ ಕೇಳ್ತಾ ನೋಡಿ. ಓ ಮೈ ಗಾಡ್, ಈ ಜೆಸ್ಸಿ ಗಾಯ್ಸ್ ನೀವು ನೋಡಿದ್ರೆ ಬೆಳಿಗ್ಗೆ, ನೀವು ಬೆಳಿಗ್ಗೆ ನೋಡಿ ಒಬ್ಸರ್ವ್ ಮಾಡಿರ್ಬೋದು, ಜೆಸ್ಸಿ ಎಂತ ಮಾಡ್ತಿದ್ರು ಅಂದರೆ ನಿಂತುಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ, ಮಲಗಿಕೊಂಡು ಟಬ್ಬಲ್ಲಿ, ಯಾವುದು ನಮ್ಮ ಟಾಯ್ಲೆಟಲ್ಲಿ, ಟಾಯ್ಲೆಟ್ ಏನೋ ಇದು ಹೇಳ್ತಾರಲ್ಲ ಟಬ್ಬು, ಅದರಲ್ಲಿ ಹಿಡ್ಕೊಂಡು ಮಲಗಿಕೊಂಡಿದ್ರು ಅಷ್ಟು ಬಾಲೆಯಲ್ಲಿ ನೋಡಿ. ಈಗ ಸರ್ಕಸ್ ಮಾಡ್ತಾ ಇದ್ರು ಡ್ಯಾನ್ಸ್, ಯಾವುದೋ TVಯಲ್ಲಿ ನೋಡಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಕಲಿಸ್ತೇನೆ ಆಯಿತಾ ನಿನಗೆ ಜೆಸ್ಸಿ, ನಿನಗೆ ಉಂಟು, ನೆಕ್ಸ್ಟ್ ನೋಡ್ತೇನೆ ನಾನು ಆಯಿತಾ. ನಿನ್ನ ನಾಟಕನೆಲ್ಲ ಇಡಿಸ್ತೇನೆ, ಜಿಮ್ಮಿದೆಲ್ಲ ನಾಟಕ ಇಳಿಸಿ ಆಯಿತು. ಮೈ ಗಾಡ್, ಡ್ಯಾನ್ಸ್ ಮಾಡೋದು ನೋಡಿ ಗಾಯ್ಸ್, ಅವಳು ಸೊಂಟ ತಿರುಗಿಸಲ್ಲ ನೋಡಿ ಗಾಯ್ಸ್. ಓ ಮೈ ಗಾಡ್, ಬೆಳಿಗ್ಗೆ ಅವಳಿಗೆ ನಿಂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಅವಸ್ಥೆನ ಮಾರೆ. ಇಲ್ಲ ಆಯ್ತಾ, ನಿನಗೆ ಉಂಟು, ನಿನಗೆ ನೆಕ್ಸ್ಟ್ ಟೈಮ್ ನೋಡ್ತೇನೆ. ಇನ್ನು ವಾಂತಿ ಬರ್ತದಲ್ಲ ನನಗೆ, ಸರ್ಕಸ್ ಏನಾದರೂ ಮಾಡಲಿಕ್ಕೆ ಹೋಗ್ತೀನಿ ನೋಡಿ. ಇನ್ನು ಡ್ಯಾನ್ಸ್ ಮಾಡಿಕೊಂಡು ಯಾರ ಜೊತೆ ಎಲ್ಲೋ ಡ್ಯಾನ್ಸ್ ಕಲೀಲಿಕ್ಕೇನು ಹೋಗಬೇಡ. ಓಕೆ, ನಾವಿನ್ನು ಹೊರಗಡೆ ಈಗ ನಮ್ಮ ಇವತ್ತು ಮಿಷಿನ್ಸ್ ಹೇಗಾಯಿತು ಅಂತ ನನಗೂ ಗೊತ್ತಿಲ್ಲ, ಸೂಪರ್ ಆಗಿತ್ತು. ಮಾತ್ರ ಮಿಷಿನ್ಸ್ ನಮ್ಮ ಬೈಕ್ ಒಂದು ಸಿಕ್ಕಿತ್ತು, ಇನ್ನು ಬೈಕಲ್ಲಿ ನೆಕ್ಸ್ಟ್ ಮಿಷಿನ್ಸ್ ಎಲ್ಲ ಮಾಡೋದು ಬೈಕಲ್ಲಿ. ಓಕೆ, ನನಗೆ ಮಾತ್ರ ಬೈಕ್ ತುಂಬ ಇಷ್ಟ ಆಯಿತು. RX 100 ಸೀರೀಸ್ ಥರನೇ ಉಂಟು. RX 135. ಓಕೆ ಗೈಸ್, ನಿಮಗೆ ಈ ಬೈಕ್ ಇಷ್ಟ ಆಯಿತು ಅಂತ ನಾನು ತಿಳ್ಕೊಳ್ತೇನೆ. ಇಷ್ಟ ಆಗಿದ್ರು ಆಗದಿದ್ರು ಏನಾಗಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನನಗೆ ಕರೆಕ್ಟಾಗಿ ಗೊತ್ತಾಗುತ್ತೆ, ನನಗೆ ಏನು ಚೇಂಜಸ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಓಕೆ ಗೈಸ್, ನಾನು ಮಾತಾಡೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು, ಮಿಸ್ಟೇಕ್ ಇದ್ದರೆ
ಅದನ್ನು ಹಾಗೆ ಬಿಟ್ಟುಬಿಡಿ. ಯಾಕೆಂದರೆ ಏನೋ ಆಚೀಚೆ ಆಗುತ್ತೆ ಕೆಲವೊಂದು ಸಾರಿ, ವರ್ಡ್ ಎಲ್ಲ ಕೆಲವೊಂದು ಸಾರಿ ಆಚೀಚೆ ಆಗುತ್ತೆ, ಅದನ್ನೆಲ್ಲ ಬಿಟ್ಟುಬಿಡಿ. ಹಾಗೆ ನಿಮಗೆ ಎಪಿಸೋಡ್ ಹೇಗಾಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಬೇಕು. ಯಾಕೆಂದರೆ ಇದು ಓನ್ ಮೋಡ್, ಓನ್ ಓನ್ ಅಂದರೆ ನಮಗೆ ಜಿ ಟಿ ಓಗೆ ಸಂಬಂಧಿಸಿದ ಸಂಬಂಧ ಇಲ್ಲ ಇದಕ್ಕೂ ಇದಕ್ಕೂ. ಓಕೆ, ಇದು ಸ್ಟೋರಿ ಮೋಡ್ ಅಲ್ಲ, ಆ್ಯಕ್ಚುಲಿ ನಾವು ಕ್ರಿಯೇಟ್ ಮಾಡಿರೋ ಸ್ಟೋರಿ ಮೋಡ್ಸ್ ಇದು. ಇದು ಒಬ್ಬ ವ್ಯೂವರ್ಸ್ ಕೇಳಿರೋ ಮೋಡ್ಸ್ ಇದು. ಓಕೆ, ಸೊ ಸ್ಟೋರಿ ನಮ್ಮದೇ ಇರುತ್ತೆ, ಬಟ್ ವ್ಯೂವರ್ ಈ ಬೈಕ್ ಬೇಕು ಅಂತ ಕೇಳಿದರು, ಆದ್ದರಿಂದ ನಾವು ಸ್ಟೋರಿ ಕ್ರಿಯೇಟ್ ಮಾಡಿದ್ದೇವೆ. ಅದು ನಿಮಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಏನು ಅದಕ್ಕೆಲ್ಲ ಆಗುತ್ತೆ ಅದನ್ನೆಲ್ಲ ಮಾಡಿ. ಯಾಕೆಂದರೆ ಅದು ಗ್ರೋ ಆಗ್ತಾ ಇರುತ್ತೆ ಚಾನಲ್ಸ್, ಇಲ್ಲಾಂದರೆ ಜಸ್ಟ್ ವ್ಯೂ ಮಾಡಿಬಿಟ್ರೂ ಏನೂ ಆಗಲ್ಲ. ಬಟ್ ನೀವು ಲೈಕ್ ಕೊಡೋದ್ರಿಂದ ನಮಗೆ ಮೋಟಿವೇಶನ್ ಸಿಕ್ಕಾಗೆ ಆಗುತ್ತೆ ಅನ್ನೋದು ಮಾತ್ರ ಅಲ್ಲ, ಬಟ್ ನೀವು ಲೈಕ್ ಕೊಡೋದ್ರಿಂದ ಸ್ವಲ್ಪ ಅದಕ್ಕೆ ಚಾನಲ್ಗೆ ಪವರ್ ಬರುತ್ತೆ ಗೈಸ್. ಅದು ನಮಗೆ ತುಂಬ ರೀಚ್ ಆಗುವಷ್ಟು ಇದಾಗುತ್ತೆ. ಓಕೆ, ನಿಮಗೆ ಈ ಚಾನಲ್ ಈ ಎಪಿಸೋಡ್ ಇಷ್ಟ ಆಯಿತು ಅಂತ ನಾನು ತಿಳ್ಕೊಳ್ತೇನೆ. ಹಾಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್.